ಬುದ್ಧಿ ಮಂದವಾಗಿದೆ ಮಾಧವ. ನನ್ನ ಅಂಗಾಂಗಗಳು ಕಂಪಿಸುತ್ತಿವೆ. ನನ್ನ ಕೈಗಳಲ್ಲಿ ಶಸ್ತ್ರ ಎತ್ತಲು ಶಕ್ತಿಯೇ ಇಲ್ಲ. ನನ್ನ ಗಾಂಡಿವ ಕೈಗಳಿಂದ ಜಾರಿ ಹೋಗುತ್ತಿದೆ ಮಾಧವ. ನನಗೆ ಕೇವಲ ಭಯಾನಕ ವಿನಾಶ ಕಾಣಿಸುತ್ತಿದೆ. ಕೇವಲ ಭಯಾನಕವಾದ ವಿನಾಶ. ಏಕೆ, ಯಾವ ಕಾರಣಕ್ಕಾಗಿ ಮಾಧವ? ಯಾವ ಕಾರಣಕ್ಕಾಗಿ? ಅಪಮಾನದ ನೋವೆ, ಅನ್ಯಾಯದ ಯೋಜನೆಯೇ, ಪ್ರತೀಕಾರದ ಸಂಕಲ್ಪವೇ? ಅಂತ ಯಾವುದೇ ಕಾರಣವಿಲ್ಲ ನನ್ನ ಬಳಿ. ಯಾವುದೇ ಕಾರಣವಿಲ್ಲ ಮಾಧವ. ನಾನು ಇಷ್ಟು ದೊಡ್ಡ ವಿಧ್ವಂಸವನ್ನು ಒಪ್ಪಿಕೊಳ್ಳಲು ಇಲ್ಲ ಮಾಧವ. ವಿಧ್ವಂಸವೇ ನವನಿರ್ಮಾಣಕ್ಕೆ ಕಾರಣವಾಗುವುದು ಪಾರ್ಥ. ಮರದ ಒಂದು ಶಾಖೆಯನ್ನು ಕತ್ತರಿಸಿದರೆ ಎರಡು ಶಾಖೆಗಳು ಜನ್ಮ ತಾಳುತ್ತವೆ. ನೀನು ಇಂದಿನ ವಿಧ್ವಂಸದಿಂದ ಏಕೆ ಭಯಭೀತನಾಗಿರುವೆ? ನಾಳೆ ಮತ್ತೆ ನವನಿರ್ಮಾಣವಾಗುವುದು ನಿನಗೆ ಈ ಸತ್ಯ ತಿಳಿದಿಲ್ಲವೇ? ಕ್ಲೈಬ್ಯಂ ಮಾ ಅಸ್ಮಗಂ ಪಾರ್ಥ, ನೈ ತತ್ವ ಯೂಪಪದ್ಯತೆ. ಈ ದುರ್ಬಲತೆ ನಿನಗೆ ಶೋಭೆ ತರುವುದಿಲ್ಲ. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಪಾರ್ಥ. ಶಸ್ತ್ರ ಎತ್ತಿಕೋ. ನಾನು ಹೇಗೆ ಶಸ್ತ್ರ ಎತ್ತಲಿ ಮಾಧವ? ಯಾರ ಸೇವೆ ಮಾಡುವುದನ್ನು ಜೀವನದ ಸೌಭಾಗ್ಯವೆಂದು ನಂಬಲಾಗಿದೆಯೋ ಅಂತಹ ತಾತಾಶ್ರೀ, ಗುರು ದ್ರೋಣರು, ಮಾಮಾಶ್ರೀ ಹಾಗೂ ಜ್ಯೇಷ್ಠ ಭ್ರಾತರ ಮುಂದೆ ಶಸ್ತ್ರ ಎತ್ತುವ ಧೈರ್ಯವಿಲ್ಲ ನನ್ನೊಳಗೆ ಮಾಧವ. ಅವರ ವಧೆ ಮಾಡುವುದರಿಂದ ನನಗೆ ಸ್ವರ್ಗದ ರಾಜ್ಯವೇ ಪ್ರಾಪ್ತವಾಗುವುದಾದರೂ ಅದು ವ್ಯರ್ಥವೇ ಮಾಧವ, ವ್ಯರ್ಥವೇ. ಮಾಧವ, ಮನುಷ್ಯ ಬದುಕುವುದು ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತ. ನಾನು ಸೈನಿಕರನ್ನು ನೋಡಿದಾಗ ಮಾಧವ, ಈ ಲಕ್ಷಾಂತರ ಸೈನಿಕರನ್ನು ನೋಡಿದಾಗ ನನ್ನ ಅರಿವಿಗೆ ಬರುವುದು ಯುದ್ಧದ ನಂತರ ಲಕ್ಷಾಂತರ ಸ್ತ್ರೀಯರು ವಿಧವೆಯಾಗುವರು, ಲಕ್ಷಾಂತರ ಮಕ್ಕಳು ಅನಾಥರಾಗುವರು. ನಾಳೆ ಸಮಾಜದ ನಿಯಮಗಳು ನಾಶವಾಗುವವು. ಪರಂಪರೆಯ ಶಿಕ್ಷಣವನ್ನು ನೀಡುವವರು ಯಾರೂ ಇರುವುದಿಲ್ಲ. ವೇದಗಳ ಜ್ಞಾನವೇ ಕಳೆದು ಹೋಗುವುದು ಮಾಧವ. ಗುರುಕುಲ ನಾಶವಾಗುವುದು, ಆರ್ಯವರ್ತದ ಸುರಕ್ಷತೆ ನಾಶವಾಗುವುದು, ಎಲ್ಲವೂ ನಾಶವಾಗುವುದು ಮಾಧವ, ಎಲ್ಲವೂ ನಾಶವಾಗುವುದು. ಬುದ್ಧಿವಂತ ವ್ಯಕ್ತಿಯ ಹಾಗೆ ತರ್ಕ ಮಾಡುತ್ತಿರುವೆ ನೀನು. ಆದರೆ ವಾಸ್ತವವಾಗಿ ಮೂರ್ಖತನದ ಮಾತನಾಡುತ್ತಿರುವೆ ಪಾರ್ಥ. ಏನು ನಾಶವಾಗುವುದು? ವೃಕ್ಷದ ಕೆಲವು ಎಲೆಗಳು ಬಿದ್ದು ಹೋಗಿ ಹೊಸ ಎಲೆಗಳು ಹುಟ್ಟಬಹುದು. ಅದನ್ನು ಆನಂದ ಅಥವಾ ದುಃಖದ ಕಾರಣವೆಂದು ಹೇಳಲಾಗದು. ಎಲೆಗಳ ಹುಟ್ಟಿನ ಉದ್ದೇಶ ಹಾಗೂ ಅವುಗಳ ಜೀವನದ ಅರ್ಥ ಕೇವಲ ವೃಕ್ಷವನ್ನು ಜೀವಸಹಿತ ಇಡುವುದೇ ಆಗಿರುತ್ತದೆ. ಹಾಗೆಯೇ ಮನುಷ್ಯನ ಜನ್ಮ ಹಾಗೂ ಜೀವನದ ಕಾರಣ ವಾಸ್ತವವಾಗಿ ಸಮಾಜದ ಸುಖವೇ ಆಗಿರುತ್ತದೆ. ಸಮಾಜ ಈ ಜಗತ್ತಿಗಾಗಿ, ಈ ಇಡೀ ಜಗತ್ತು ಸೃಷ್ಟಿಗಾಗಿ ಹಾಗೂ ಈ ಸಂಪೂರ್ಣ ಸೃಷ್ಟಿಯು ಸ್ವಯಂ ಪರಮಾತ್ಮನಿಗಾಗಿ ಇರುವುದು ಪಾರ್ಥ. ಯಾರು ಈ ಸತ್ಯವನ್ನು ಅರಿಯುತ್ತಾರೋ
ಅವರಿಗೆ ಧರ್ಮದ ಮಾರ್ಗ ಎಂದಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹೌದು ಪಾರ್ಥ, ಈ ಯುದ್ಧದಲ್ಲಿ ವಿಧ್ವಂಸವಾಗುವುದು ಅವಶ್ಯವಾಗಿ ಆಗುವುದು. ಆದರೆ ಇದನ್ನು ತಿಳಿದುಕೋ, ಹೊಸ ಪರಂಪರೆಗಳ ನಿರ್ಮಾಣವೂ ಸಹ ಆಗುವುದು. ಹಳೆಯ ಪರಂಪರೆಗಳು ವಿಷದಂತಾಗಿವೆ. ಸಾವಿರಾರು ವರ್ಷಗಳ ಮೊದಲು ವೇದಗಳು ಯಾವ ಧರ್ಮವನ್ನು ಸೃಷ್ಟಿಸಿದ್ದವೋ ಅದು ಈಗ ಕೇವಲ ಶಬ್ದಗಳಾಗಿ ಮಾತ್ರ ಉಳಿದಿವೆ. ಯಾವ ವರ್ಣ ವ್ಯವಸ್ಥೆ ಮನುಷ್ಯನ ಬುದ್ಧಿಯ ಮೇಲೆ ಆಧಾರವಾಗಿದ್ದಿತೋ ಅದು ಈಗ ಮನುಷ್ಯನ ಜನ್ಮದ ಮೇಲೆ ಆಧಾರಿತವಾಗಿದೆ. ಶೋಷಣೆಯ ಮಾಧ್ಯಮವಾಗಿದೆ ಪಾರ್ಥ. ಹಳೆಯ ವ್ಯವಸ್ಥೆಗಳು ನಾಶವಾಗುವವು, ಹೊಸ ವ್ಯವಸ್ಥೆಗಳು ಹುಟ್ಟುವವು. ಹಳೆಯ ಧರ್ಮ ಹೊಸ ಸ್ವರೂಪವನ್ನು ಪಡೆದು ಪ್ರಕಟವಾಗುವುದು. ಯಾವ ರೀತಿ ವರ್ಷಾ ಋತುವಿಗೂ ಮೊದಲು ಮೋಡಗಳಿಂದ ಕೂಡಿದ ಆಕಾಶವೂ ಕೂಡ ಕೊಳೆಯಾಗಿ ಕಾಣುವುದು, ಹಾಗೂ ಧೂಳಿನಿಂದ ಕೂಡಿದ ಮಣ್ಣು ಕೂಡ ಕೊಳೆಯಾಗಿ ಕಾಣುವುದು, ಅಂತಹುದೇ ಸ್ಥಿತಿ ಇದೆ ಎಂದು. ಆದರೆ ಮಳೆಯ ನಂತರ ಆಕಾಶ ಹಾಗೂ ಪೃಥ್ವಿ ತೊಳೆದು ಸ್ವಚ್ಛವಾಗುತ್ತವೆ. ಹಾಗೆಯೇ ಈ ಯುದ್ಧದ ನಂತರ ಸಮಾಜ ಹಾಗೂ ಜಗತ್ತು ತೊಳೆದು ಸ್ವಚ್ಛವಾಗುವುದು ಪಾರ್ಥ. ಯುದ್ಧದ ನಂತರ ಸಮಾಜ ಹಾಗೂ ಜಗತ್ತು ಸ್ವಚ್ಛವಾಗಲೇಬೇಕು. ಆದ್ದರಿಂದ ಮೋಹವನ್ನು ತ್ಯಜಿಸು ಪಾರ್ಥ. ಸಮಗ್ರ ಜಗತ್ತಿನ ಲಾಭದ ಬಗ್ಗೆ ಯೋಚನೆ ಮಾಡು. ಶಸ್ತ್ರ ಕೈಗೆತ್ತಿಕೋ ಹಾಗೂ ಯುದ್ಧ ಮಾಡು. ನಾನು ನಿಮ್ಮ ಮಾತನ್ನು ಕೇಳುತ್ತಿರುವೆ ಮಾಧವ, ಆದರೆ ಅವುಗಳ ಅರ್ಥ ನನ್ನ ಹೃದಯವನ್ನು ತಲುಪುತ್ತಿಲ್ಲ. ನನ್ನ ಮನಸ್ಸು ಮೋಹದಿಂದ ತುಂಬಿಕೊಂಡಿದೆ. ಹೇಗೆ ನಾನು ಧರ್ಮದ ದರ್ಶನ ಮಾಡಲಿ? ನಾನು ಮನಸ್ಸು ನನ್ನವರಿಂದ ತುಂಬಿಕೊಂಡಿದೆ, ಯಾವ ರೀತಿಯಲ್ಲಿ ಜಗತ್ತಿನ ಬಗ್ಗೆ ಯೋಚನೆ ಮಾಡಲಿ ನಾನು? ಮಾಧವ, ನೀವು ಹೇಳಿದ್ದೀರಿ ನೀವು ನನ್ನ ರಥವನ್ನು ಸೂಕ್ತ ದಿಕ್ಕಿನಲ್ಲಿ ಕರೆದೊಯ್ಯುವೆ ಎಂದು. ನನ್ನ ಆತ್ಮದ ಸಾರಥಿಯಾಗಿ ಈ ಜೀವನ ರಥವನ್ನು ಸೂಕ್ತ ಮಾರ್ಗದಲ್ಲಿ ಕರೆದೊಯ್ಯಿರಿ. ಅಂತದ್ದೇನು ತಿಳಿಯುವುದರಿಂದ ನಾನು ನನ್ನ ದುರ್ಬಲತೆಯನ್ನು ತ್ಯಜಿಸಬಲ್ಲೆ. ಎದ್ದೇಳು ಪಾರ್ಥ. ಹೇಳುವುದನ್ನು ಕೇಳು, ಜೀವನದ ರಹಸ್ಯವನ್ನು ತಿಳಿದುಕೋ, ಜಗತ್ತಿನ ವಾಸ್ತವಿಕ ರೂಪವನ್ನು ಅರ್ಥ ಮಾಡಿಕೊ. ಗಂಗಾಮಾತೆಯ ಪ್ರವಾಹದಲ್ಲಿ ಮುಷ್ಟಿಯಿಂದ ಜಲವನ್ನು ತೆಗೆದುಕೊಂಡರೆ ಏನೂ ದೊರೆಯುವುದಿಲ್ಲ ಪಾರ್ಥ. ಆದರೆ ಕೈಗಳನ್ನು ಜೋಡಿಸುವ ಮೂಲಕ ಗಂಗಾ ಪ್ರವಾಹದಿಂದ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದರೆ ಅದು ಮುಖದವರೆಗೂ ತಲುಪಬಹುದು. ಯೋಚಿಸಿ ನೋಡು ಪಾರ್ಥ, ಅಹಂಕಾರದ ಮುಷ್ಟಿ ಕಟ್ಟಿರುವೆಯೋ ಅಥವಾ ಸಮರ್ಪಣೆಯಿಂದ ಕೈಜೋಡಿಸಿರುವೆಯೋ? ಈ ಜ್ಞಾನವನ್ನು ಗ್ರಹಿಸುವ ಶಕ್ತಿ ಇದೆಯೇ ನಿನ್ನಲ್ಲಿ? ಈ ಜಗತ್ತು ಎಂದರೇನು ಪಾರ್ಥ? ಮಾನವರು, ದಾನವರು, ಪಶು ಪಕ್ಷಿಗಳು, ಜಂತುಗಳು, ಕೀಟಗಳು, ಮತ್ಸ್ಯ ವೃಕ್ಷಗಳು, ಇವೆಲ್ಲ ಹೇಗೆ ಹುಟ್ಟುತ್ತವೆ?
ಯಾವ ಪದಾರ್ಥಗಳಿಂದ ಇವು ಮಾಡಲ್ಪಡುತ್ತವೆ, ಹೇಗೆ ಸಾಗುತ್ತವೆ, ಹೇಗೆ ಜೀವಿಸುತ್ತವೆ, ಮೃತ್ಯು ಹೇಗಾಗುತ್ತದೆ ಇವುಗಳದ್ದು, ಹಾಗೂ ಮೃತ್ಯುವಿನ ನಂತರ ಏನಾಗುತ್ತದೆ? ಈ ರಹಸ್ಯದ ಬಗ್ಗೆ ಯೋಚನೆ ಮಾಡು. ಮನುಷ್ಯನ ದೇಹ ಮಣ್ಣಿಂದ ಮಾಡಲ್ಪಟ್ಟಿದೆ ಮಾಧವ. ಜಲ ಅದರಲ್ಲಿ ರಕ್ತ ಹಾಗೂ ಇತ್ಯಾದಿ ರೂಪದಲ್ಲಿ ಹರಿಯುತ್ತದೆ. ಅಗ್ನಿಯು ದೇಹಕ್ಕೆ ತಾಪಮಾನ ನೀಡುತ್ತದೆ ಹಾಗೂ ದೇಹದ ಬರಿದಾದ ಪ್ರದೇಶದಲ್ಲಿ ಆಕಾಶ ಪ್ರಕಟವಾಗುತ್ತದೆ. ಅರ್ಥಾತ್ ಪೃಥ್ವಿ, ವಾಯು, ಜಲ, ಅಗ್ನಿ ಹಾಗೂ ಆಕಾಶ ಈ ಪಂಚಭೂತಗಳಿಂದಲೇ ಶರೀರದ ನಿರ್ಮಾಣವಾಗಿರುವುದು. ಅರ್ಥಾತ್ ಮಹಾಮಹಿಮರು ಗುರುದ್ರೋಣರು ಪೃಥ್ವಿ, ಜಲ, ವಾಯು, ಅಗ್ನಿ ಹಾಗೂ ಆಕಾಶಗಳಿಗಿಂತ ಹೆಚ್ಚು ಬೇರೇನೂ ಇಲ್ಲ. ಧರ್ಮಜ್ಞಾನಿಗಳು ಪಂಚಮಹಾಭೂತಗಳಿಂದಲೇ ಆಗಿದ್ದಾರೆ ಹಾಗೂ ಅಧರ್ಮಿಗಳೂ ಕೂಡ. ಹಾಗಾದರೆ ಮೋಹ ಯಾವುದಕ್ಕೋಸ್ಕರ ಪಾರ್ಥ? ಮಣ್ಣಿಗಾಗಿಯೇ? ಆದರೆ ಮಾಧವ, ಈ ಮಣ್ಣಿನ ದೇಹದಿಂದಲೇ ಮನುಷ್ಯರು ಒಬ್ಬರನ್ನೊಬ್ಬರು ಗುರುತಿಸುವುದು, ಎಲ್ಲ ಸಂಬಂಧಗಳು ಈ ಮಣ್ಣಿನ ದೇಹದ ಜೊತೆಗೇ ಇರುತ್ತವೆ. ಇಲ್ಲ ಪಾರ್ಥ, ಒಂದು ವೇಳೆ ಅದೇ ಸತ್ಯವಾಗಿದ್ದರೆ ಮೃತ್ಯುವಿನ ನಂತರ ದೇಹವನ್ನು ನಾಶಬೇಕೆ ಮಾಡಲಾಗುತ್ತದೆ? ವಾಸ್ತವವಾಗಿ ಮನುಷ್ಯನ ಪರಿಚಯವು ಅವನ ದೇಹದಿಂದಾಗುವುದಿಲ್ಲ, ಅಥವಾ ಸಂಬಂಧಗಳ ಆಧಾರವು ಅವನ ದೇಹದಿಂದಾಗುವುದಿಲ್ಲ. ಮನುಷ್ಯನ ಸ್ವಭಾವ, ಅವನ ವರ್ತನೆ ಹಾಗೂ ಕಾರ್ಯಗಳಿಂದ ಅವನ ಪರಿಚಯವಾಗುತ್ತದೆ. ಈ ಸ್ವಭಾವ, ವರ್ತನೆ ಹಾಗೂ ಕಾರ್ಯಗಳು ಹೇಗೆ ಆಗುತ್ತವೆ? ಅದನ್ನು ಅರ್ಥ ಮಾಡಿಕೋ ಪಾರ್ಥ. ಈ ಸ್ವಭಾವ, ವರ್ತನೆ ಹಾಗೂ ಕಾರ್ಯಗಳು ಹೇಗೆ ಆಗುತ್ತವೆ? ಅದನ್ನು ಅರ್ಥ ಮಾಡಿಕೋ ಪಾರ್ಥ. ಮನುಷ್ಯನ ಜೀವನ ಕೇವಲ 20 ಗೋಚರ ಹಾಗೂ ಅಗೋಚರ ಪದಾರ್ಥಗಳ ಸಂಯೋಜನೆಯಿಂದಾಗಿದೆ. ಆದರೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಹಾಗೂ ಕಾರ್ಯಗಳು ಭಿನ್ನ ಭಿನ್ನವಾಗಿಯೇ ಕಾಣುತ್ತವೆ. ಅದಕ್ಕೆ ಕಾರಣವೇನೆಂದರೆ ಈ ಸೃಷ್ಟಿಯ 3 ಗುಣಗಳು, ತಮಸ್ಸು, ರಜಸ್ಸು ಹಾಗೂ ಸತ್ವ. ಈ 3 ಗುಣಗಳ ಅರ್ಥವೇನು ಮಾಧವ? ತಮಸ್ಸಿನ ಅರ್ಥ ಅಂಧಕಾರವಾಗಿದೆ. ಒಳ್ಳೆಯದು, ಕೆಟ್ಟದ್ದು ಎನ್ನುವುದನ್ನು ಯೋಚಿಸದೆ ಜೀವನ ವ್ಯಯಿಸುವುದನ್ನು ತಾಮಸಿಕ ವ್ಯವಹಾರ ಎನ್ನಲಾಗುತ್ತದೆ. ಹೇಗೆ ಪಶು ಪಕ್ಷಿಗಳು ಜೀವಿಸುವವೋ ಅದು ತಮ್ಮ ಶಾರೀರಿಕ ಇಚ್ಛೆಗಳನ್ನು ಪೂರ್ಣಗೊಳಿಸಲು ಮಾತ್ರ. ಸತ್ವದ ಅರ್ಥ ಜ್ಞಾನದ ಬೆಳಕು. ಯಾವಾಗ ವ್ಯಕ್ತಿಯೊಬ್ಬ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಧರ್ಮ, ಸತ್ಯ ಹಾಗೂ ಪರಂಪರೆಗಳ ಬಗೆಗೆ ಯೋಚಿಸಿ ವ್ಯವಹಾರ ಮಾಡುವನೋ ಅದನ್ನು ಸಾತ್ವಿಕ ಜೀವನ ಎನ್ನಲಾಗುತ್ತದೆ. ಈ ಇಬ್ಬರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇರುತ್ತಾನೆ, ಅವನ ಬಳಿ ಜ್ಞಾನವಿರುತ್ತದೆ. ಆದರೆ ಶರೀರ ಹಾಗೂ ಮನಸ್ಸಿನ ಇಚ್ಛೆಗಳ ಅನುಸಾರ ಬಂಧನಕ್ಕೊಳಗಾಗಿರುತ್ತಾನೆ. ಅಂಥ ಮನುಷ್ಯ ರಜಸ್ಸು ಅರ್ಥಾತ್ ಅಹಂಕಾರದ ಮನಸ್ಥಿತಿಯೊಂದಿಗೆ ಜೀವನ ಮಾಡುತ್ತಾನೆ. ತಮಸ್ಸು, ರಜಸ್ಸು ಹಾಗೂ ಸತ್ವಗುಣಗಳ ಹೆಚ್ಚು ಕಡಿಮೆ ಪ್ರಮಾಣದ ಸಂಯೋಜನೆಯಿಂದಲೇ ಮನುಷ್ಯನ ಸ್ವಭಾವ ನಿರ್ಮಾಣವಾಗುತ್ತದೆ. ಎದುರಿಗೆ ನೋಡು ಪಾರ್ಥ, ಈ ಎಲ್ಲರಲ್ಲಿ ನಿನಗೆ ಯಾವ ಗುಣಗಳು ಕಾಣುತ್ತವೆ ಎಂದು. ಯುವರಾಜ ದುರ್ಯೋಧನನಿಗೆ ಧರ್ಮದ ಜ್ಞಾನವಿದೆ, ಆದರೆ ಪಾಲಿಸುವುದಿಲ್ಲ. ಅವನ ಜೀವನದ ಕೇಂದ್ರವೇ ಅಹಂಕಾರ.
ಅರ್ಥಾತ್ ಅವನಲ್ಲಿ ತಮಸ್ಸು ಕಡಿಮೆ ಇದೆ, ರಜಸ್ಸು ಹೆಚ್ಚಾಗಿದೆ ಹಾಗೂ ಸತ್ವಗುಣ ಇಲ್ಲವೇ ಇಲ್ಲ. ಹಾಗೂ ಇನ್ನೊಂದು ಕಡೆ ರಾಜಕುಮಾರ ದುಶ್ಯಾಸನ, ಅವನು ಎಂದಿಗೂ ತನ್ನ ಜ್ಯೇಷ್ಠ ಭ್ರಾತನ ಆದೇಶವನ್ನು ಪಾಲಿಸಿದ್ದಾನೆ ಯೋಚನೆ ಮಾಡದೆಯೇ. ಅರ್ಥಾತ್ ಅವನಲ್ಲಿ ಕೇವಲ ತಮಸ್ಸಿದೆ. ಮಹಾಮಹಿಮರನ್ನು ನೋಡು ಪಾರ್ಥ, ಸತ್ಯದ ಜೊತೆಗೆ ತಮಸ್ಸಿನ ಸಮ್ಮಿಲನವಿದೆ, ಅಹಂಕಾರವಿಲ್ಲ. ಆದರೆ ಪುರಾತನ ಧರ್ಮ ಪರಂಪರೆಯ ಹಾಗೂ ಪ್ರತಿಜ್ಞೆಗಳ ಕಟ್ಟಳೆಯಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಅವಶ್ಯಕತೆ ಇರುವಾಗಲೂ ತಮ್ಮ ಪ್ರತಿಜ್ಞೆಯನ್ನು ಮುರಿಯುವುದಿಲ್ಲ. ಗುರುದ್ರೋಣರನ್ನು ನೋಡು, ಜ್ಞಾನ ಹಾಗೂ ಅಹಂಕಾರ ಎರಡೂ ಇರುವವು. ಜ್ಞಾನ ಮನುಷ್ಯನಿಗೆ ಮುಕ್ತಿ ದೊರಕಿಸಿಕೊಡುತ್ತದೆ, ಆದರೆ ಅವರ ಅಹಂಕಾರ ಅವರನ್ನು ಮುಕ್ತರಾಗಲು ಬಿಡುವುದಿಲ್ಲ. ಆದರೆ ಮಾಧವ, ಒಂದು ವೇಳೆ ಮನುಷ್ಯನ ಸ್ವಭಾವ ಈ ಮೂರು ಗುಣಗಳ ಸಮ್ಮಿಳಿತವಾದರೆ ಆಗ ಮನುಷ್ಯನ ವ್ಯವಹಾರ ಮೊದಲೇ ನಿರ್ಧಾರಿತವಾಗಿರುತ್ತದೆ. ಸಿಂಹ ಜಿಂಕೆಯನ್ನು ತಿಂದೇ ತಿನ್ನುತ್ತದೆ ಹಾಗೂ ಜಿಂಕೆ ಸಿಂಹಕ್ಕೆ ಹೆದರುವುದು ಕೂಡ. ಹಾಗಾದರೆ ಧರ್ಮವನ್ನು ಪ್ರಶಂಸೆ ಮಾಡುವುದೇಕೆ? ಅಪರಾಧಕ್ಕೆ ಶಿಕ್ಷೆ ಏಕೆ? ಅದಕ್ಕೇನು ಅರ್ಥ? ಉತ್ತಮವಾದ ಪ್ರಶ್ನೆ ಇದು ಪಾರ್ಥ. ಆದರೆ ಮೊದಲು ಮನುಷ್ಯ ಎಂದರೇನು ಅದನ್ನು ಅರ್ಥ ಮಾಡಿದೆ. ಮನುಷ್ಯನೆಂದರೆ ಕೇವಲ ಪಂಚ ಮಹಾಭೂತಗಳಲ್ಲ, ಪಂಚ ಪದಾರ್ಥಗಳಲ್ಲ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಹಾಗೂ ಮೂರು ಗುಣಗಳು, ಹೀಗೆ 23 ವಸ್ತುಗಳ ಸಮ್ಮಿಳಿತವೂ ಅಲ್ಲ. ಮನುಷ್ಯನಿಗೆ ನಡೆದಾಡುವ, ಓಡಾಡುವ, ಕಾರ್ಯ ಮಾಡುವುದಕ್ಕೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ಹಾಗೂ ಶಕ್ತಿಗೆ ಚೈತನ್ಯವೆಂದೂ ಕರೆಯುತ್ತೇವೆ. ಹಾಗಾದರೆ ಮಾಧವ, ಮನುಷ್ಯನೇ ಅದರ ಚೇತನವೇ? ಇಲ್ಲ ಪಾರ್ಥ, ಮನುಷ್ಯನ ಚೈತನ್ಯದೊಂದಿಗೆ 23 ವಸ್ತುಗಳ ಸಮ್ಮಿಳಿತದ ಹೆಸರೇ ಪ್ರಕೃತಿ ಎಂದು. 24 ವಸ್ತುಗಳಿಂದ ತಯಾರಾದ ಮನುಷ್ಯ ಎಂಬ ಹೆಸರಿನ ಯಂತ್ರದಲ್ಲಿ ವಾಸವಿರುವವನೇ ಪುರುಷ, ಅರ್ಥಾತ್ ಪರಮಾತ್ಮನ ಅಂಶ. ಅವನಿಗೆ ಆತ್ಮ ಎನ್ನಲಾಗುತ್ತದೆ. ಯಾವಾಗ ಪ್ರಕೃತಿ ಹಾಗೂ ಪುರುಷನ ಸಮ್ಮಿಲನವಾಗುತ್ತದೆಯೋ, ಅರ್ಥಾತ್ ಯಾವಾಗ ಪರಮಾತ್ಮನ ಅಂಶ ಆತ್ಮರೂಪದಲ್ಲಿ ಮನುಷ್ಯನಲ್ಲಿ ವಾಸ ಮಾಡುತ್ತದೋ, ಆಗ ಮನುಷ್ಯ ಜೀವ ಪಡೆಯುತ್ತಾನೆ. ಈ ಆತ್ಮವೆಂದರೇನು ಮಾಧವ, ಹಾಗೂ ಅದನ್ನು ಅರಿಯುವ ಉಪಾಯವೇನು? ಮನುಷ್ಯ ಹೇಗೆ ರಥವನ್ನು ಉಪಯೋಗಿಸುವನೋ ಹಾಗೆಯೇ ಆತ್ಮವು ಶರೀರ ಎಂಬ ಹೆಸರಿನ ಈ ಯಂತ್ರವನ್ನು ಉಪಯೋಗಿಸುತ್ತದೆ. ಶರೀರದ ಮಾಧ್ಯಮದಿಂದ ಶರೀರದ ಸುಖ ದುಃಖಗಳನ್ನು ಉಪಭೋಗಿಸುತ್ತದೆ. ಆದರೆ ಆತ್ಮವು ಶರೀರವಲ್ಲ ಪಾರ್ಥ, ಶರೀರದ ನಾಶ ಮಾಡಬಹುದು ಅಷ್ಟೇ, ಆದರೆ ಆತ್ಮದ ನಾಶವನ್ನು ಮಾಡಲಾಗುವುದಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೇದಯಂ ತಾಪೋನ ಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರದಿಂದ ಛೇದಿಸಲಾಗದು, ಅಗ್ನಿಯಿಂದ ದಹಿಸುವುದಕ್ಕೂ ಆಗದು, ಜಲ ಅದನ್ನು ದುರ್ಬಲ ಮಾಡಲೂ ಆಗದು ಹಾಗೂ ಗಾಳಿ ಅದನ್ನು ಒಣಗಿಸಲೂ ಆಗದು. ಆತ್ಮವು ಶರೀರದಲ್ಲಿದ್ದರೂ ಸಹ ಅಮರವಾಗಿರುತ್ತದೆ. ನ ಹನ್ಯತೆ ಹನ್ಯಮಾನೇ ಶರೀರೇ ಪಾರ್ಥ, ಶರೀರದ ಹತ್ಯೆಯನ್ನು ಮಾಡಬಹುದು, ಆದರೆ ಆತ್ಮದ ಹತ್ಯೆಯನ್ನಂತೂ ಮಾಡಲಾಗುವುದಿಲ್ಲ. ಆತ್ಮವು ಸರ್ವವ್ಯಾಪಿಯಾಗಿರುತ್ತದೆ, ಅಚಲವಾಗಿದೆ, ಸ್ಥಿರವಾಗಿದೆ, ಸನಾತನವಾಗಿದೆ. ಹಳೆಯ ವಸ್ತ್ರವನ್ನು ತ್ಯಜಿಸಿ ಹೇಗೆ ಮನುಷ್ಯ ಹೊಸ ವಸ್ತ್ರವನ್ನು ಧರಿಸುವನೋ, ಹಾಗೆಯೇ ಆತ್ಮವು ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ಮತ್ತೆ ಹೊಸ ಶರೀರವನ್ನು ಧರಿಸುತ್ತದೆ. ಆದರೆ ಮಾಧವ, ನಾನು ಜಗದ ಅನುಭವವನ್ನು ನನ್ನ ಶರೀರದ ಮಾಧ್ಯಮದಿಂದಲೇ ಪಡೆಯುತ್ತೇನೆ. ನನ್ನನ್ನು ದೇಹವಲ್ಲವೆಂದುಕೊಂಡರೆ
ನಾನು ಆತ್ಮವನ್ನು ಹೇಗೆ ಅರಿಯಬಲ್ಲೆ? ನಮ್ಮನ್ನು ಆತ್ಮದ ರೂಪದಲ್ಲಿ ಅರಿಯುವುದು ಅಸಂಭವವೇನೂ ಅಲ್ಲ ಪಾರ್ಥ. ಅಂಧರೂ ಜೀವಿಸುತ್ತಾರೆ, ಕಿವುಡರೂ ಜೀವಿಸುತ್ತಾರೆ, ಯಾರ ಬಳಿ ಕೈಕಾಲುಗಳಿರುವುದಿಲ್ಲವೋ ಅವರೂ ಜೀವಿಸುತ್ತಾರೆ. ಇದು ಸ್ಪಷ್ಟ. ಶರೀರವೆಂದರೆ ಮನುಷ್ಯನಲ್ಲ. ಯಾರ ಚೇತನ ಹೊರಟು ಹೋಗುವುದೋ, ಯಾರಿಗೆ ಮೂರ್ಛೆ ಹೋಗುವುದೋ ಅವರೂ ಜೀವಿಸುತ್ತಾರೆ. ಆದ್ದರಿಂದ ಇದು ಸ್ಪಷ್ಟ, ಮನುಷ್ಯನ ಚೇತನ ತತ್ವ ಅದೂ ಶರೀರವಲ್ಲ. ಇದೇ ರೀತಿ ಯಾವ ವ್ಯಕ್ತಿ ತನ್ನ ಅಂತರಾಳದಲ್ಲಿ ಹುಡುಕುವನೋ, ನಾನು ಇಂದ್ರಿಯಗಳಲ್ಲ, ಶರೀರವಲ್ಲ, ಭಾವನೆಗಳಲ್ಲ, ಕಲ್ಪನೆಯಲ್ಲ, ಜ್ಞಾನವು ನಾನಲ್ಲ ಎಂದು ಯಾರಿದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಅಂತ್ಯದಲ್ಲಿ ಸ್ವಯಂ ತಮ್ಮನ್ನು ಆತ್ಮದ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಆತ್ಮದ ಕಾರ್ಯವೇನು ಮಾಧವ? ಯಾರು ಪರಬ್ರಹ್ಮನ ಭಾಗವಾಗುವರೋ, ಪುರುಷ ಹಾಗೂ ಪ್ರಕೃತಿಯಾಗುವರೋ, ಆಗ ಪುರುಷ ಅರ್ಥ ಪರಮಾತ್ಮನ ಅಂಶ ಆತ್ಮರೂಪದಲ್ಲಿ ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲೂ ವಾಸ ಮಾಡುವುದು. ಆ ಆತ್ಮವನ್ನು ಮೋಹ ಹಾಗೂ ಅಂಧಕಾರಗಳು ಆವರಿಸಿಕೊಳ್ಳುವವು ಪಾರ್ಥ. ಆ ಮೋಹನಿದ್ರೆಯಿಂದ ಜಾಗೃತರಾಗಿ ಸ್ವಯಂ ತಮ್ಮನ್ನು ಪರಮಾತ್ಮನ ಅಂಶವೆಂದು ಅರಿಯುವುದೇ ಆತ್ಮದ ಕರ್ತವ್ಯ, ಉದ್ದೇಶ ಹಾಗೂ ಜೀವನದ ಕಾರ್ಯ. ಆದರೆ ಮಾಧವ, ಪ್ರತಿ ಆತ್ಮವು ಪರಮಾತ್ಮನ ಅಂಶವಾದರೆ ಪ್ರಗತಿ ಹಾಗೂ ಉನ್ನತಿ ಪರಮಾತ್ಮನೇ ಮಾಡುತ್ತಿರುವನೆ? ಹೇಗೆ ಕೆಸರಿನಲ್ಲಿ ಬಿದ್ದಂತಹ ರತ್ನವು ಹೊಳೆಯುವುದಿಲ್ಲವೋ ಹಾಗೆಯೇ ಪ್ರಕೃತಿಯ 24 ವಸ್ತುಗಳಿಂದ ಆವರಿಸಲ್ಪಟ್ಟ ಆತ್ಮ ಮರೆತು ಬಿಡುತ್ತದೆ ತಾನು ಪರಮಾತ್ಮನ ಅಂಶವೆನ್ನುವುದನ್ನು. ಹೆಚ್ಚಿನ ಆತ್ಮಗಳು ತಮ್ಮ ದೇಹಗಳನ್ನೇ ಎಲ್ಲವೂ ಎಂದುಕೊಳ್ಳುತ್ತವೆ, ತಾನು ದೇಹದಿಂದ ಭಿನ್ನ ಎಂದು ಅರಿಯುವುದೇ ಇಲ್ಲ. ಶರೀರಕ್ಕೆ ಯಾವ ಸುಖ ದುಃಖ ಸ್ವಾದ ಗಂಧ ಇವುಗಳ ಅನುಭವವಾಗುವುದು ಅದನ್ನು ತನ್ನದೇ ಅನುಭವವೆಂದು ತಿಳಿಯುತ್ತದೆ ಹಾಗೂ ಬದಲಾವಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲ. ಯಾವ ಆತ್ಮಗಳು ಬದಲಾವಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲವೋ ಅವು ನಿರಂತರವಾಗಿ ಅಧರ್ಮ ಮಾಡುತ್ತಿರುತ್ತವೆ. ಅವುಗಳನ್ನು ಜಾಗೃತಗೊಳಿಸಲು ಶಿಕ್ಷೆ ನೀಡುವುದು ಅನಿವಾರ್ಯವಾಗುತ್ತದೆ. ನೀನು ಇದನ್ನು ಅರ್ಥ ಮಾಡಿಕೋ ಪಾರ್ಥ. ನೀನು ಶರೀರವಲ್ಲ, ಕೇವಲ ಒಂದು ಆತ್ಮವೆಂದು. ಈ ರಣಭೂಮಿಯಲ್ಲಿ ಕಾಣುವ ಪ್ರತಿಯೊಬ್ಬ ಯೋಧನು ಅವನಲ್ಲ, ನೀನು ಯಾರೆಂದು ತಿಳಿದಿರುವೆಯು? ಕೆಲ ಸಮಯದವರೆಗೆ ಇವರೆಲ್ಲರೂ ಈ ಶರೀರಗಳಲ್ಲಿ ವಾಸ ಮಾಡುತ್ತಿರುವರು. ಇವರ ಶರೀರ ಸಾಯುತ್ತದೆ, ಆದರೆ ಇವರೆಲ್ಲರೂ ಅಮರರೇ. ಅವರು ಮತ್ತೆ ಹೊಸ ಶರೀರವನ್ನು ಧರಿಸುವರು. ಎಲ್ಲಿಯವರೆಗೂ ಸ್ವಯಂ ತಮ್ಮನ್ನು ಶುದ್ಧಾತ್ಮದ ರೂಪದಲ್ಲಿ ಅರಿಯುವುದಿಲ್ಲವೋ, ಎಲ್ಲಿಯವರೆಗೂ ಅಧರ್ಮವನ್ನು ತ್ಯಜಿಸಿ ಧರ್ಮದಲ್ಲಿ ದೃಢವಾಗುವುದಿಲ್ಲವೋ, ಅಲ್ಲಿಯವರೆಗೂ ಇವರು ಜನ್ಮ ಪಡೆಯುತ್ತಾ ಹಾಗೂ ಸಾಯುತ್ತಲೇ ಇರುವರು. ಇದೇ ಬ್ರಹ್ಮವಿದ್ಯೆಯ ಮೊದಲ ಪಾಠವಾಗಿದೆ ಪಾರ್ಥ. ಯಾರು ಹುಟ್ಟುವರೋ ಅವರು ಅವಶ್ಯವಾಗಿ ಸಾಯುತ್ತಾರೆ, ಹಾಗೂ ಯಾರು ಸಾಯುವರೋ ಅವರು ಅವಶ್ಯವಾಗಿ ಮತ್ತೆ ಹುಟ್ಟಿ ಬರುತ್ತಾರೆ. ಈ ಮಹಾಜ್ಞಾನವನ್ನು ಸಂಖ್ಯಾಯೋಗ ಎನ್ನುತ್ತಾರೆ. ಧರ್ಮ ಹಾಗೂ ಅಧರ್ಮ ಎಂದರೇನು ಮಾಧವ? ಯಾವ ಮಾರ್ಗದ ಮೂಲಕ ಮನುಷ್ಯ ಸ್ವಯಂ ತನ್ನನ್ನೇ ಆತ್ಮದ ರೂಪದಲ್ಲಿ ನೋಡುವನು, ಪರಮಾತ್ಮನ ಅಂಶವಾಗಿ ಸ್ವಯಂ ತನ್ನನ್ನೇ ತಿಳಿದುಕೊಳ್ಳುವನು, ಆ ಮಾರ್ಗಕ್ಕೆ ಧರ್ಮ ಎನ್ನುತ್ತಾರೆ. ಯಾವಾಗ ಮನುಷ್ಯ ಸ್ವಯಂ ತನ್ನನ್ನೇ ಪರಮಾತ್ಮನ ಅಂಶವಾಗಿ ಅರಿತುಕೊಳ್ಳುವನು ಆಗ ಅವನಿಗೆ ಅನುಭೂತಿಯಾಗುತ್ತದೆ, ಈ ಸೃಷ್ಟಿಯೇ ಪರಮಾತ್ಮ ಹಾಗೂ ಆ ಪರಮಾತ್ಮನೇ ಸೃಷ್ಟಿ ಎನ್ನುವುದು. ಸೃಷ್ಟಿ ಹಾಗೂ ಪರಮಾತ್ಮನಲ್ಲಿ ಯಾವುದೇ ಭೇದವಿಲ್ಲ. ಯಾವ ಮನುಷ್ಯ ಇದನ್ನು ಅರಿಯುವನೋ
ಅವನು ಇತರ ಮನುಷ್ಯರು ಹಾಗೂ ಪ್ರಾಣಿಗಳ ವಿಷಯದಲ್ಲಿ ನಿರ್ದಯಿ ಹಾಗೂ ಕಠೋರವಾಗಿರುವುದಿಲ್ಲ. ಅವನಿಗೆ ತಿಳಿಯುತ್ತದೆ, ನಾಲಿಗೆ ಕತ್ತರಿಸಿದರೆ ನೋವು ಕೇವಲ ನಾಲಿಗೆಗೆ ಆಗುವುದಿಲ್ಲ, ಅದರ ಅನುಭೂತಿ ಸಮಗ್ರ ಶರೀರಕ್ಕೆ ಎಂದು. ಹಾಗೆಯೇ ಒಬ್ಬ ಮನುಷ್ಯನಿಗೆ ನೋವಾದರೆ ಸಮಗ್ರ ಜಗತ್ತೇ ಆ ನೋವನ್ನು ಅನುಭವಿಸುತ್ತದೆ. ಎಲ್ಲಿಯವರೆಗೂ ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೂ ನೋವಾಗುತ್ತಿದ್ದರೆ ಅಲ್ಲಿಯವರೆಗೂ ವಾಸ್ತವವಾಗಿ ಯಾರ ಸುಖವೂ ಸಂಪೂರ್ಣವಾಗುವುದಿಲ್ಲ. ಇದನ್ನು ಅರಿತಾಗ ಮನುಷ್ಯನ ಮನಸ್ಸು ಕರುಣೆಯಿಂದ ತುಂಬಿಕೊಂಡರೆ ಅದನ್ನು ಧರ್ಮ ಎನ್ನುತ್ತಾರೆ. ಒಬ್ಬರ ಮೇಲೆ ತಮಸ್ಸಿನ ಗುಣದ ನೆರಳಿದ್ದಾಗ ಆಗ ಅವನು ಬೇರೆಯವರ ವಿಷಯದಲ್ಲಿ ಕಠೋರ, ನಿರ್ದಯಿ ಹಾಗೂ ಸ್ವಾರ್ಥಿಯಾಗುತ್ತಾನೆ. ತಾನು ಬಯಸಿದ ಸುಖಕ್ಕಾಗಿ ಬೇರೆಯವರಿಗೆ ದುಃಖ ನೀಡುತ್ತಾನೆ. ಪರಮಾತ್ಮನೆಡೆಗೆ ಹೋಗಲಾಗುವುದಿಲ್ಲ ಅವನು. ಅರ್ಥಾತ್ ಅಧರ್ಮ ಪರಮಾತ್ಮನಿಂದ ದೂರ ಕರೆದೊಯ್ಯುವ ಮಾರ್ಗದ ಹೆಸರಾಗಿದೆ. ಅರ್ಥಾತ್ ಅಧರ್ಮವೆಂದರೆ ಅಜ್ಞಾನದ ಇನ್ನೊಂದು ಹೆಸರೆಂದಾಯಿತು. ಹಾಗಾದರೆ ಅಜ್ಞಾನಿಗಾಗಿ ದಯೆ ಇರಬೇಕಾಗಿರುವುದು ಅವಶ್ಯವಲ್ಲವೇ? ಶಿಕ್ಷೆಗೆ ಏನು ಅರ್ಥ? ಅಜ್ಞಾನಿ ಜ್ಞಾನದ ಬೆಲೆ ತಿಳಿದುಕೊಳ್ಳಲು ಸಿದ್ಧನಾಗದಿದ್ದರೆ, ಜ್ಞಾನದೆಡೆಗೆ ದೃಷ್ಟಿ ಹರಿಸಲು ಸಿದ್ಧನಾಗದಿದ್ದರೆ ಆಗ ಶಿಕ್ಷೆಯೇ ದಯೆಯಾಗುತ್ತದೆ. ಅವರಿಗಾಗಿಯೂ ಹಾಗೂ ಬೇರೆಯವರಿಗಾಗಿಯೂ ಸೃಷ್ಟಿಯ ನಡೆ ಎಂದಿಗೂ ಪರಮಾತ್ಮನೆಡೆಗೇ ಇರಬೇಕು, ಅದು ಅನಿವಾರ್ಯ. ಆದರೆ ಆಗಾಗ ಎಂಥ ಸ್ಥಿತಿ ಉದ್ಭವವಾಗುತ್ತದೆ ಎಂದರೆ ಅಜ್ಞಾನ, ಮೋಹ ಹಾಗೂ ಅಧರ್ಮ ಹೆಚ್ಚಾಗುತ್ತವೆ. ಜಗತ್ತಿನಿಂದ ಧರ್ಮ ಲುಪ್ತವಾಗುವ ಭಯ ಉದ್ಭವವಾಗುತ್ತದೆ. ಜಗತ್ತಿನಿಂದ ಯಾವಾಗ ಧರ್ಮ ಲುಪ್ತವಾಗುವುದು, ಕರುಣೆಯು ನಾಶವಾಗುತ್ತದೆ ಹಾಗೂ ಸತ್ಯವು ನಾಶವಾಗುತ್ತದೆ. ಮುಂಬರುವ ಪೀಳಿಗೆಗೆ ಧರ್ಮ ಪ್ರಾಪ್ತವಾಗಬೇಕು. ಅದಕ್ಕಾಗಿ ಇಂದು ಅಧರ್ಮಿಯರ ನಾಶ ಮಾಡಿ ಧರ್ಮವನ್ನು ಪುನಃಸ್ಥಾಪನೆ ಮಾಡುವುದು ಅನಿವಾರ್ಯವಾಗಿದೆ. ಇಂದು ಅಂಥದೇ ಸ್ಥಿತಿ ಬಂದಿದೆ ಪಾರ್ಥ, ಹಾಗೂ ಧರ್ಮ ಸ್ಥಾಪನೆಯ ಕರ್ತವ್ಯ ನಿನ್ನದು. ಆದ್ದರಿಂದ ದುರ್ಬಲತೆಯನ್ನು ತ್ಯಜಿಸು ಹಾಗೂ ಈ ಯುದ್ಧಕ್ಕೆ ಸಿದ್ಧನಾಗು. ಆದರೆ ನನ್ನ ಕೈಗಳಿಂದ ಹತ್ಯೆಗಳಾಗುವವು ಮಾಧವ. ನನ್ನಿಂದ ಯಾರದೋ ಪ್ರಾಣ ಹೋದರೆ ನನ್ನ ಅಂತರಾಳದ ಕರುಣೆ ನಾಶವಾಗುವುದಿಲ್ಲವೇ? ಹಾಗೂ ಒಂದು ವೇಳೆ ಧರ್ಮದ ಆಧಾರ ಕರುಣೆಯಾದರೆ ನನ್ನ ಆತ್ಮ ಅಧರ್ಮಿಯಾಗುವುದಿಲ್ಲವೇ? ಕರ್ಮದ ಬಂಧನ ಅವಶ್ಯವಾಗಿ ನಿರ್ಮಾಣವಾಗುತ್ತದೆ, ಆದರೆ ಕಾರ್ಯದ ಬಂಧನ ನಿರ್ಮಾಣವಾಗದು ಪಾರ್ಥ. ನೀನು ಕರ್ಮ ಹಾಗೂ ಕಾರ್ಯದ ನಡುವೆ ಏನು ಭೇದವಿದೆ ಎಂದು ಅರಿಯುವುದು ಅವಶ್ಯವಾಗಿದೆ. ಎಲ್ಲ ಕರ್ಮವು ಕಾರ್ಯವೇ, ಆದರೆ ಎಲ್ಲ ಕಾರ್ಯವು ಕರ್ಮವಲ್ಲ. ಕರ್ಮವೆಂದು ಆ ಕಾರ್ಯಕ್ಕೆ ಹೇಳುತ್ತಾರೆ ಯಾವುದರ ಜೊತೆ ಫಲದ ಅಪೇಕ್ಷೆ ಸೇರಿದೆಯೋ. ಮನುಷ್ಯ ಯಾವಾಗ ಸುಖ, ಸಂಪತ್ತು, ಪ್ರಶಂಸೆಯ ಅಪೇಕ್ಷೆಯೊಂದಿಗೆ ಯಾವುದಾದರೂ ಕಾರ್ಯ ಮಾಡಿದರೆ ಅವನು ಆ ಕಾರ್ಯದ ಫಲದ ಬಂಧನಕ್ಕೊಳಗಾಗುತ್ತಾನೆ. ಯಾವಾಗ ಒಂದು ಕರ್ಮವನ್ನು ಯಾವುದೇ ಅಪೇಕ್ಷೆಯೊಂದಿಗೆ ಮಾಡಿದರೆ ಅದನ್ನು ಸಕಾಮ ಕರ್ಮಯೋಗ ಎನ್ನುತ್ತಾರೆ, ಹಾಗೂ ಯಾವಾಗ ಒಂದು ಕರ್ಮವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದನ್ನು ನಿಷ್ಕಾಮ ಕರ್ಮಯೋಗ ಎನ್ನುತ್ತಾರೆ. ಇದೇ ಕಾರಣಕ್ಕೆ ಅವನು ಮತ್ತೆ ಮತ್ತೆ ಹುಟ್ಟಬೇಕಾಗುತ್ತದೆ. ಮನುಷ್ಯನನ್ನು ಯಾವುದೇ ಕರ್ಮ ಬಂಧನಕ್ಕೊಳಪಡಿಸುವುದಿಲ್ಲ, ಕರ್ಮದೊಂದಿಗೆ ಇರುವ ಅಪೇಕ್ಷೆಗಳು ಬಂಧನಕ್ಕೊಳಪಡಿಸುತ್ತವೆ. ಪರಾಜಯದ ಭಯ ಇಲ್ಲದಿದ್ದರೆ ಯುದ್ಧದ ಅಂತ್ಯದಲ್ಲಿ ನಿನಗೆ ಸುಖ ಪ್ರಾಪ್ತವಾಗುವುದೋ ಅಥವಾ ದುಃಖವೋ
ಸುಖವೂ ಆಗುವುದಿಲ್ಲ, ದುಃಖವೂ ಆಗುವುದಿಲ್ಲ. ಅರ್ಥಾತ್ ನಿನ್ನ ಸುಖ ದುಃಖ ಹತಾಶೆ ನಿರಾಶೆ ಅಹಂಕಾರ ಯುದ್ಧದಿಂದಾಗಿಯಲ್ಲ. ಯುದ್ಧದಿಂದ ನೀನೆಂತಹ ಅಪೇಕ್ಷೆಗಳನ್ನು ಇಟ್ಟುಕೊಂಡಿರುವೆಯೋ ಅವುಗಳ ಕಾರಣದಿಂದಾಗಿ. ಇದು ಸತ್ಯವಲ್ಲವೇ ಪಾರ್ಥ? ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೇವಂ ಪಾಪ ಮವಾಪ್ಸ್ಯಸಿ. ಅರ್ಥಾತ್ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಲಾಭ ಹಾನಿ ಜಯ ಪರಾಜಯಗಳ ಬಗ್ಗೆ ಯೋಚಿಸದೆ ನೀನು ಯುದ್ಧ ಮಾಡಿದರೆ ಕೌಂತೆಯ್ಯ, ನೀನು ಪಾಪದ ಭಾಗಿಯಾಗುವುದಿಲ್ಲ. ಇದನ್ನೇ ಕರ್ಮಯೋಗ ಎನ್ನುತ್ತಾರೆ. ಯಾರು ಸಂಖ್ಯೆಯ ಜ್ಞಾನ ಪಡೆಯುತ್ತಾರೋ ಅವರಿಗೆ ಇದು ತಿಳಿಯುತ್ತದೆ, ಅದು ಶರೀರವಲ್ಲ ಕೇವಲ ಒಂದು ಆತ್ಮ ಎಂದು. ಶರೀರದ ಭೋಗ ಹಾಗೂ ಅನುಭವಗಳು ಮೃತ್ಯುವಿನವರೆಗೂ ಮಾತ್ರ ಇರುತ್ತವೆ. ಅರ್ಥಾತ್ ಅವು ವಾಸ್ತವವಲ್ಲ, ಕೇವಲ ಮಾಯೆ ಮಾತ್ರ. ಅಂಥವರಿಗೆ ಕರ್ಮಯೋಗಿಯಾಗುವುದು ಸುಲಭವಾಗುತ್ತದೆ. ಆದರೆ ಮಾಧವ, ಒಂದು ವೇಳೆ ಕಾರ್ಯದ ಜೊತೆಗಿನ ಬಂಧನ ನಿರ್ಧಾರಿತವಾಗಿದ್ದರೆ ಜಗತ್ತನ್ನು ತ್ಯಜಿಸಿ ಸನ್ಯಾಸತ್ವ ತೆಗೆದುಕೊಳ್ಳುವುದು ಸೂಕ್ತವಲ್ಲವೇ? ಇದೇ ಚಿಂತನೆಯ ಕಾರಣದಿಂದ ಇಂದು ಈ ಯುದ್ಧವಾಗುತ್ತಿರುವುದು ಪಾರ್ಥ. ಯೋಚಿಸಿ ನೋಡು, ಯಾವಾಗ ಸತ್ವಗುಣದಿಂದ ತುಂಬಿದ ಧರ್ಮವನ್ನು ಅರಿತವರು ಕರ್ಮವನ್ನು ತ್ಯಜಿಸುವರು, ಆಗ ಅಧರ್ಮದಿಂದ ತುಂಬಿದವರೇ ಜಗತ್ತನ್ನು ಮುನ್ನಡೆಸುತ್ತಾರೆ. ಒಂದು ವೇಳೆ ಮಹಾಮಹಿಮರು ಲೌಕಿಕವನ್ನು ತ್ಯಜಿಸದೇ ಇದ್ದಿದ್ದರೆ ಇಂದು ಅಧರ್ಮ ಇಷ್ಟು ಬೆಳೆಯುತ್ತಲೇ ಇರಲಿಲ್ಲ. ಹಾಗೂ ನಿನ್ನ ಪಿತಾ ಸನ್ಯಾಸ ಸ್ವೀಕರಿಸದಿದ್ದರೆ ಇಂದು ಭ್ರಾತ ಯುಧಿಷ್ಠಿರ ಸುಖವಾಗಿ ರಾಜ್ಯವಾಳುತ್ತಿದ್ದರು. ಹಾಗೂ ತಮ್ಮ ಪ್ರಜೆಗಳಿಗೆ ನ್ಯಾಯ ಹಾಗೂ ಧರ್ಮದ ಜ್ಞಾನ ನೀಡುತ್ತಿದ್ದರು. ಆದರೆ ದುಃಖದ ವಿಷಯವೇನೆಂದರೆ ಪಾರ್ಥ, ಸತ್ವಗುಣದಿಂದ ತುಂಬಿದ ಮನುಷ್ಯರೇ ಜಗತ್ತಿಗೆ ಲಾಭ ಮಾಡಿಕೊಡಬಲ್ಲರು. ಅಂಥವರೇ ಸನ್ಯಾಸದ ಬಗ್ಗೆ ಯೋಚನೆ ಮಾಡುತ್ತಾರೆ. ಹೇಗೆ ಜಲ ಆವಿಯಾಗಿ ಹಾರಿ ಹೋಗುತ್ತದೆಯೋ ಹಾಗೂ ತ್ಯಾಜ್ಯ ಅಲ್ಲೇ ಬಿದ್ದಿರುತ್ತದೆಯೋ ಹಾಗೆಯೇ ಸತ್ವಗುಣದಿಂದ ತುಂಬಿದ ಸಜ್ಜನರು ಜಗತ್ತನ್ನು ತ್ಯಜಿಸಿ ಬಿಡುತ್ತಾರೆ, ಹಾಗೂ ತಮಸ್ಸಿನಿಂದ ಕೂಡಿದ ಅಧರ್ಮಿಗಳು ಜಗತ್ತಿನಲ್ಲಿ ಕಾರ್ಯ ಮಾಡುತ್ತಾರೆ. ಇದೇ ಕಾರಣದಿಂದ ಜಗತ್ತಿನಲ್ಲಿ ಪಾಪ ಹಾಗೂ ಅಧರ್ಮ ಹೆಚ್ಚಾಗುತ್ತದೆ. ಆದರೆ ಕರ್ಮಯೋಗ ಇಂಥ ವಿಚಿತ್ರ ಸ್ಥಿತಿಯಿಂದ ಇಡೀ ಜಗತ್ತನ್ನೇ ರಕ್ಷಿಸುತ್ತದೆ. ಕರ್ಮಯೋಗಿಯು ಫಲಾಪೇಕ್ಷೆಯನ್ನು ತ್ಯಜಿಸುತ್ತಾರೆ, ಆದರೆ ಕರ್ಮವನ್ನು ತ್ಯಜಿಸುವುದಿಲ್ಲ. ಅಂಥವರು ಇದೇ ಜಗತ್ತಿನಲ್ಲಿರುತ್ತಾರೆ ಸನ್ಯಾಸಿಗಳ ಹಾಗೆ. ಎಲ್ಲ ಕೆಲಸಗಳನ್ನೂ ಮಾಡುತ್ತಾರೆ, ಆದರೆ ಅದರಲ್ಲಿ ಮುಳುಗಿ ಹೋಗುವುದಿಲ್ಲ. ಕರ್ಮಯೋಗಿ ತನ್ನ ಸಂತಾನಗಳಿಂದ, ಸ್ವಜನರಿಂದ, ತನ್ನ ಪ್ರಜೆಗಳಿಂದ ಯಾವುದೇ ಅಪೇಕ್ಷೆ ಆಸೆಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಸ್ವಯಂ ಅಂಥವರಿಗೆ ಸನ್ಯಾಸದ ಲಾಭವಾಗುತ್ತದೆ, ಆದರೆ ಜಗತ್ತಿಗೆ ಲೌಕಿಕವಾದ ಲಾಭವನ್ನು ಮಾಡಿಕೊಡುತ್ತಾರೆ. ಮನುಷ್ಯ ತನ್ನ ಸಂತಾನಗಳ ಸುಖಕ್ಕಾಗಿ ಶ್ರಮ ಪಡುತ್ತಾನೆ ಮಾಧವ, ಹಾಗಾಗಿ ಸುಖದ ಅಪೇಕ್ಷೆಯನ್ನೇಕಿಟ್ಟುಕೊಳ್ಳಬಾರದು. ಮನುಷ್ಯ ತನ್ನ ಸಂತಾನಗಳಿಗಾಗಿ ಏನೇ ಮಾಡಿದರೂ ಅದು ವ್ಯಾಪಾರವೋ ಪ್ರೇಮವೋ ಪಾರ್ಥ? ಪ್ರೇಮವೇ ಮಾಧವ. ಹಾಗಾದರೆ ತನ್ನ ಕಾರ್ಯಕ್ಕೆ ಪ್ರತಿಫಲದ ಅಪೇಕ್ಷೆ ಏಕೆ ಪಾರ್ಥ? ಭವಿಷ್ಯದ ಲಾಭವನ್ನು ವ್ಯಾಪಾರದಲ್ಲಿ ನೋಡಲಾಗುತ್ತದೆ, ಪ್ರೇಮದಲ್ಲ. ಯಾವ ಮನುಷ್ಯ ತನ್ನ ಸಂತಾನಗಳ ಚಾರಿತ್ರ್ಯವನ್ನು ಸೂಕ್ತ ರೂಪದಲ್ಲಿ ಮಾಡುವನು, ಸಂತಾನಗಳಿಗೆ ಪ್ರೇಮ ಹಾಗೂ ಧರ್ಮದ ಸಂಸ್ಕಾರ ನೀಡುವನು, ಅವನ ಸಂತಾನಗಳು ಆ ಮನುಷ್ಯನಿಗೆ ಪ್ರೇಮ ಸುರಕ್ಷತೆಯನ್ನು ಅವಶ್ಯವಾಗಿ ನೀಡುತ್ತಾರೆ. ಸಂತಾನಗಳ ಕರ್ಮ, ಸ್ವಜನರ ಕರ್ಮ, ಅದು ಅವರ ವ್ಯವಹಾರ ಪಾರ್ಥ. ಹಾಗೂ ಎಲ್ಲಿ ಅವರ ಕರ್ಮದ ಮೇಲೆ ನಮಗೆ ಅಧಿಕಾರವಿರುವುದಿಲ್ಲವೋ
ಅವರಿಂದ ಆಶಯ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳುವುದರಿಂದ ಏನು ಪ್ರಯೋಜನ? ಆಳವಾದ ಚಿಂತನೆ ಮಾಡಿದರೆ ಪಾರ್ಥ, ಶೀಘ್ರವೇ ನಿನಗೆ ತಿಳಿಯುತ್ತದೆ. ಜೀವನದಲ್ಲಿ ಆಸೆ ಹಾಗೂ ಅಪೇಕ್ಷೆಗಳನ್ನು ಬಯಸುವುದು ಅತಿ ಅನಿವಾರ್ಯ ಎನ್ನುವಂತಹ ಯಾವುದೇ ಕಾರ್ಯವಿಲ್ಲ. ಯಾವಾಗ ಸೃಷ್ಟಿಯೇ ಪರಮಾತ್ಮನೋ ಹಾಗೂ ಮನುಷ್ಯ ಸ್ವಯಂ ಪರಮಾತ್ಮನ ಅಂಶವಾಗಿರುವನೋ, ಎಲ್ಲ ಕಾರ್ಯಗಳನ್ನು ಪರಮಾತ್ಮನೇ ಮಾಡುತ್ತಾನೆ. ಮನುಷ್ಯನು ಸ್ವಯಂ ಏನನ್ನೂ ಮಾಡುವುದಿಲ್ಲ. ಇದೇ ಕರ್ಮಯೋಗದ ಮೂಲ ಸಿದ್ಧಾಂತವು ಪಾರ್ಥ. ನೀನು ಕರ್ಮಯೋಗಿಯಾಗಿ ಈ ಯುದ್ಧ ಮಾಡುವುದು ಅವಶ್ಯ ಪಾರ್ಥ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ಪಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಮೂರು ಗುಣಗಳನ್ನು ತ್ಯಾಗ ಮಾಡಿ ನಿರ್ಗುಣನಾಗು ಪಾರ್ಥ. ಈ ದ್ವಂದ್ವದಿಂದ ಮುಕ್ತನಾಗು. ಎಂದಿಗೂ ಸತ್ವ ಅರ್ಥಾತ್ ಪರಮಾತ್ಮನಲ್ಲಿ ಬುದ್ಧಿವಂತಿಕೆಯಿಂದ ಕರ್ತವ್ಯವನ್ನು ಪಾಲನೆ ಮಾಡುತ್ತಿರು. ಏನಾದರೂ ಪ್ರಾಪ್ತಿ ಹೊಂದುವ ಇಚ್ಛೆಯನ್ನು ಹಾಗೂ ಪ್ರಾಪ್ತಿ ಹೊಂದಿದ್ದನ್ನು ರಕ್ಷಿಸುವಂತಹ ಚಿಂತನೆಯನ್ನು ತ್ಯಜಿಸಿಬಿಡು ಪಾರ್ಥ, ಹಾಗೂ ನಿನ್ನ ಆತ್ಮವನ್ನು ಸ್ವತಂತ್ರಗೊಳಿಸು. ಸ್ಮರಣೆ ಇರಲಿ ಪಾರ್ಥ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ನಿನ್ನ ಅಧಿಕಾರ ಕೇವಲ ಕರ್ಮ ಮಾಡಲು ಮಾತ್ರ, ಫಲವು ಭಗವಂತನ ಕೈಯಲ್ಲಿರುವುದು. ಕರ್ಮದಿಂದ ಓಡಿ ಹೋಗುವುದು ಸೂಕ್ತವಲ್ಲ, ಹಾಗೂ ಕರ್ಮಫಲದ ಅಪೇಕ್ಷೆ ಇಟ್ಟುಕೊಳ್ಳುವುದು ಸೂಕ್ತವಲ್ಲ. ಅಂದರೆ ಫಲವನ್ನು ತ್ಯಜಿಸಬೇಕು, ಆದರೆ ಕರ್ಮವನ್ನು ತ್ಯಜಿಸಬಾರದು. ಅಂತಹ ಕರ್ಮಯೋಗಿಯನ್ನು ಗುರುತಿಸುವುದು ಹೇಗೆ ಮಾಧವ? ವಿಷಯ ವಿನಿವರ್ತಂತೆ ನಿರಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ಯಾ ನಿವರ್ತತೆ. ಹೌದು ಪಾರ್ಥ, ಯಾರು ಸ್ವಾರ್ಥದಿಂದ ಬಿಡಿಸಿಕೊಳ್ಳಲು ಭೋಜನವನ್ನೇ ತ್ಯಜಿಸಿಬಿಡುತ್ತಾರೋ ಅವರ ಮನಸ್ಸಿನಿಂದ ಸ್ವಾರ್ಥದ ಆಸೆ ಎಂದು ಹೋಗುವುದೇ ಇಲ್ಲ. ಅವರಿಗೆ ಉಭಯ ಹಾನಿ ಆಗುತ್ತದೆ. ಒಂದು, ಅವರು ದುರ್ಬಲರಾಗುತ್ತಾರೆ. ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವ ಪ್ರಯತ್ನ ಅನಿವಾರ್ಯವೋ ಅದನ್ನು ಅವರು ಮಾಡಲಾಗುವುದಿಲ್ಲ. ಎರಡನೆಯದು, ಎಂದಿಗೂ ಅವನ ಮನಸ್ಸು ಸ್ವಾರ್ಥದ ದುರಾಸೆಯಿಂದ ತುಂಬಿಕೊಂಡಿರುತ್ತದೆ. ಭೋಜನವನ್ನು ತ್ಯಜಿಸುವುದಕ್ಕಿಂತ ಉತ್ತಮವಾದದ್ದು ಸ್ವಾರ್ಥವೆಂಬ ದುರಾಸೆಯನ್ನೇ ತ್ಯಜಿಸುವುದಾಗಿದೆ. ಕರ್ಮಯೋಗಿ ತನ್ನ ಮನಸ್ಸಿನ ಎಲ್ಲ ದುರಾಸೆಗಳನ್ನು ಸೆಳೆದುಕೊಂಡು ಬಿಡುತ್ತಾನೆ. ಜೀವನವನ್ನು ಕರ್ತವ್ಯವೆಂದು ತಿಳಿದು ಕಾರ್ಯವನ್ನು ಮಾಡುತ್ತಾನೆ. ಕಾರ್ಯಗಳೊಂದಿಗೆ ಬಂಧನಕ್ಕೊಳಗಾಗುವುದಿಲ್ಲ. ಹಾಗೂ ಪಾರ್ಥ, ಯಾವ ವ್ಯಕ್ತಿ ಕಾರ್ಯಗಳಿಂದ ಆಸೆ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳುವುದಿಲ್ಲವೋ ಅಂಥವರ ಕಾರ್ಯವೇ ಪೂರ್ಣವಾಗುವುದು. ಒಂದು ಅಸಫಲತೆಯಿಂದ ದುಃಖಗೊಂಡ ಯಾರ ಮನಸ್ಸು ಓಲಾಡುವುದಿಲ್ಲವೋ, ಒಂದು ಸಫಲತೆಯಿಂದ ಆನಂದದಿಂದ ಯಾರು ತನ್ನನ್ನು ತಾನು ಸರ್ವಶ್ರೇಷ್ಠ ಎಂದುಕೊಳ್ಳುವುದಿಲ್ಲವೋ ಅಂತಹ ವ್ಯಕ್ತಿಯನ್ನೇ ಕರ್ಮಯೋಗಿ ಎನ್ನುವುದು. ಅಂತಹ ವ್ಯಕ್ತಿ ಜೀವನದಲ್ಲಿ ಮತ್ತೆ ಮತ್ತೆ ಸಫಲನಾಗುತ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೆ ಶೂಪ ಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಅಪೇಕ್ಷೆಯಿಂದ ಬಯಕೆ ಪ್ರಕಟವಾಗುತ್ತದೆ, ಹಾಗೂ ಬಯಕೆಯ ಸ್ವಭಾವವೇ ಅಸಂತುಷ್ಟವಾಗಿರುವುದು. ಅಸಂತೋಷದಿಂದ ಕ್ರೋಧ ಉತ್ಪನ್ನವಾಗುವುದು, ಹಾಗೂ ಕ್ರೋಧದಿಂದ ಮೋಹ ಹುಟ್ಟುವುದು. ಮೋಹದಿಂದಾಗಿ ವ್ಯಕ್ತಿಯು ಆಚಾರ ಹಾಗೂ ವ್ಯವಹಾರಗಳ ಜ್ಞಾನವನ್ನೇ ಮರೆತು ಬಿಡುತ್ತಾನೆ. ಜ್ಞಾನ ಕಳೆದುಕೊಳ್ಳುವುದರಿಂದ ಬುದ್ಧಿ ಕಳೆದುಕೊಳ್ಳುತ್ತಾನೆ. ಅನುಚಿತವಾದ ಕಾರ್ಯಗಳು ಆಗತೊಡಗುತ್ತವೆ, ಹಾಗೂ ಸಮಾಜವು ಅಂಥ ವ್ಯಕ್ತಿಯ ಶತ್ರುವಾಗಿ ಬಿಡುತ್ತದೆ. ಹಾಗೂ ಅಂತ್ಯದಲ್ಲಿ ಅಂಥ ಮನುಷ್ಯನ
ಸಂಪೂರ್ಣ ಪತನವಾಗಿ ಬಿಡುತ್ತದೆ. ಹೇಗೆ ಭ್ರಾತ ದುರ್ಯೋಧನನಿಗೆ ಅವನ ಸೇನಾಧಿಪತಿ ಮಹಾಮಹಿಮರೇ ಅವನ ಶತ್ರುವಾಗಿದ್ದರು ನಿನಗೆ ವಿಜಯದ ಆಶೀರ್ವಾದ ನೀಡಿದ ಹಾಗೆ ಪಾರ್ಥ, ಕರ್ಮಯೋಗ ಬ್ರಹ್ಮವಿದ್ಯೆಯ ಎರಡನೆಯ ಚರಣವಿದ್ದಂತೆ. ಪರಮಾತ್ಮನಲ್ಲಿ ನಿನ್ನ ಬುದ್ಧಿಯನ್ನು ಸ್ಥಿರವಾಗಿಸು. ಸ್ವಯಂ ನಿನ್ನನ್ನೇ ಆತ್ಮವೆಂದು ತಿಳಿ. ಮಿಥ್ಯ ಬಂಧನಗಳಿಂದ ಮುಕ್ತನಾಗು ಹಾಗೂ ಫಲಾಪೇಕ್ಷೆಗಳನ್ನು ತ್ಯಾಗ ಮಾಡಿ ಕೇವಲ ಕರ್ಮ ಮಾಡುತ್ತಿರು. ನನ್ನ ಬುದ್ಧಿಯನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿ ಕರ್ಮಯೋಗಿ ಆಗುವುದಕ್ಕೆ ಯಾವ ಮಾರ್ಗವಿದೆ ಮಾಧವ? ಪಾರ್ಥ, ಸಾಂಖ್ಯಯೋಗದ ಕಾರಣ ಮನುಷ್ಯ ಪರಮಾತ್ಮನನ್ನು ನಿರಂತರವಾಗಿ ನೆನೆಯುತ್ತಾ ಇರುತ್ತಾನೆ. ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ಮನುಷ್ಯನ ಹೃದಯದಲ್ಲಿ ಸಮರ್ಪಣೆಯ ಭಾವ ಉತ್ಪನ್ನವಾಗುತ್ತದೆ ಹಾಗೂ ಆ ಭಾವವನ್ನು ಭಕ್ತಿ ಎನ್ನುತ್ತಾರೆ. ಭಕ್ತಿಯಿಂದ ಮನುಷ್ಯನಿಗೆ ಸತ್ಯ ಅಸತ್ಯಗಳ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಆ ಜ್ಞಾನದಿಂದ ಅವನಿಗೆ ಪರಮಾತ್ಮನ ದರ್ಶನವಾಗುತ್ತದೆ. ಹಾಗೂ ಯಾರಿಗೆ ಪರಮಾತ್ಮನ ದರ್ಶನವಾಗುವುದೋ ಅವನೇ ವಾಸ್ತವವಾಗಿ ಕರ್ಮಯೋಗಿಯಾಗುತ್ತಾನೆ ಹಾಗೂ ಜನ್ಮದ ಚಕ್ರದಿಂದ ಹೊರಬಂದು ಮೋಕ್ಷವನ್ನು ಪಡೆಯುತ್ತಾನೆ. ಎಲ್ಲ ಆತ್ಮಗಳ ಅಂತಿಮ ಗುರಿಯು ಅದೇ ಆಗಿರುತ್ತದೆ ಹಾಗೂ ಧರ್ಮದ ಅಂತಿಮ ಚರಣವು ಅದೇ ಆಗಿದೆ. ಆದರೆ ನಾನು ಪರಮಾತ್ಮನ ದರ್ಶನವಿಲ್ಲದೆ ಸಮರ್ಪಣೆಯನ್ನು ಹೇಗೆ ಮಾಡಿಕೊಳ್ಳಬಹುದು ಮಾಧವ? ಪರಮಾತ್ಮನ ದರ್ಶನ ಮಾಡಬೇಕಾದರೆ ನಿನ್ನ ಕಣ್ಣುಗಳಿಗೆ ಕಟ್ಟಿದ ಆಸೆ, ಅಹಂಕಾರ, ಕ್ರೋಧ ಹಾಗೂ ಪೂರ್ವಾಗ್ರಹದ ಪಟ್ಟಿಯನ್ನು ತೊಲಗಿಸಬೇಕಾಗುತ್ತದೆ. ಅಂಧಕಾರ ತುಂಬಿದ ಕಕ್ಷೆಯಲ್ಲಿ ಕುಳಿತ ಮನುಷ್ಯ ಸೂರ್ಯದರ್ಶನ ಮಾಡುವುದಿದೆ ಎಂದರೆ ಅವನಿಗೆ ಏನು ಹೇಳುವೆ? ಇದನ್ನೇ ಹೇಳುವೆ ಅಲ್ಲವೇ, ಕಕ್ಷದಿಂದ ಹೊರಬಂದು ಆಕಾಶದ ಕೆಳಗೆ ನಿಲ್ಲುವಂತಹವನಾಗು. ಸೂರ್ಯ ಎಂದೆಂದಿಗೂ ಉಪಸ್ಥಿತನಿರುವನು. ಹಾಗೆಯೇ ಪಾರ್ಥ, ಈ ಸೃಷ್ಟಿಯೇ ಪರಮಾತ್ಮನು, ಪರಮಾತ್ಮನೇ ಎಲ್ಲವೂ. ಪರಮಾತ್ಮನ ಹೊರತಾಗಿ ಏನೂ ಇಲ್ಲ. ಯಾರು ತನ್ನ ಆತ್ಮದ ದರ್ಶನ ಮಾಡುತ್ತಾನೋ ಅವನು ಪರಮಾತ್ಮನ ದರ್ಶನ ಮಾಡುತ್ತಾನೆ. ಹೇಗೆ ಉಪ್ಪಿನ ಒಂದು ಕಣದ ಸ್ವಾದವು ಸಮಗ್ರ ಸಾಗರದ ಸ್ವಾದದಿಂದ ಭಿನ್ನವಾಗಿರುವುದಿಲ್ಲವೋ ಹಾಗೆಯೇ ನಮ್ಮ ಆತ್ಮದ ದರ್ಶನವು ಪರಮಾತ್ಮನ ದರ್ಶನದಿಂದ ಭಿನ್ನವಾಗುವುದಿಲ್ಲ. ಅರ್ಥಾತ್ ಮಾಧವ, ನೀನೇ ಪರಮಾತ್ಮನೇ? ಹೌದು ಪಾರ್ಥ, ನಾನು ಪರಮಾತ್ಮನು. ಹೇಗೆ ನೀನು ಪರಮಾತ್ಮನೋ ಹಾಗೆಯೇ ಕೇವಲ ನೀನಿನ್ನು ಜಾಗೃತನಾಗಿಲ್ಲ ಅಷ್ಟೇ. ನಾನಿದನ್ನು ತಿಳಿದುಕೊಂಡಿದ್ದೇನೆ. ತದಾತ್ಮಾನಂ ಸೃಜಾಮ್ಯಹಂ. ಹಾಗಾದರೆ ಮಾಧವ, ನಿಮ್ಮ ಮೇಲಿನ ಸಮರ್ಪಣೆಯು ದೇವರ ಮೇಲಿನ ಸಮರ್ಪಣೆ ಯಾಕಾಗುವುದಿಲ್ಲ? ಅವಶ್ಯವಾಗಿ ನನ್ನ ಮೇಲಿನ ಸಮರ್ಪಣೆಯೇ ಪರಮಾತ್ಮನ ಮೇಲಿನ ಸಮರ್ಪಣೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ. ಇಡೀ ಜಗತ್ತನ್ನೇ ತ್ಯಜಿಸಿ ನನ್ನಲ್ಲಿ ಶರಣಾಗು ಪಾರ್ಥ. ನಾನೇ ಜಗತ್ತು,
ನಾನೇ ಜಗತ್ತಿನ ಪ್ರತಿ ಕಣವು, ನಾನೇ ಸೂರ್ಯನು ಹಾಗೂ ನಾನೇ ಚಂದ್ರನು, ನಾನೇ ನಕ್ಷತ್ರವು ಹಾಗೂ ನಾನೇ ಎಲ್ಲಾ ಗ್ರಹಗಳು. ನಾನು ಸೂರ್ಯನಿಗಿಂತ ಹೆಚ್ಚು ಪುರಾತನನು, ಯಾವುದೇ ವೃಕ್ಷದಲ್ಲಿ ಅರಳಿದ ಮೊಗ್ಗಿಗಿಂತ ನವೀನನು. ನಾನೇ ಎಲ್ಲ ಮನುಷ್ಯರು, ನಾನೇ ಸ್ವರ್ಗ ಹಾಗೂ ನರಕಗಳನ್ನು ಹಿಡಿದಿಟ್ಟುಕೊಂಡಿರುವ ಶಕ್ತಿಯು, ನಾನೇ ದುರ್ಯೋಧನನು ಹಾಗೂ ನಾನೇ ಅರ್ಜುನನೂ ಆಗಿದ್ದೇನೆ. ಅದು ಹೇಗೆ ಸಂಭವ ಮಾಧವ? ನಿಮ್ಮ ಜನ್ಮವನ್ನು ಬಹಳರು ತಮ್ಮ ಜೀವನ ಕಾಲದಲ್ಲಿಯೇ ನೋಡಿದ್ದಾರೆ. ನಿಮ್ಮ ಮಾತೆ ಈಗಲೂ ಜೀವಿತವಾಗಿದ್ದಾರೆ. ಯಾರ ಗರ್ಭದಿಂದ ನೀವು ಜನ್ಮ ಪಡೆದಿರುವಿರೋ? ನೀವು ಪುರಾತನ ಹಾಗೂ ಅವಿನಾಶಿ ಹೇಗಾಗಲು ಸಾಧ್ಯ? ನೀನು ಶರೀರವನ್ನು ನೋಡುತ್ತಿರುವೆ ಹಾಗೂ ನಾನು ಆತ್ಮನ ಬಗ್ಗೆ ಹೇಳುತ್ತಿರುವೆ. ನಾನು ಅನೇಕ ಜನ್ಮವೆತ್ತಿರುವೆ ಪಾರ್ಥ. ನಾನು ಅನೇಕ ಅವತಾರಗಳನ್ನು ಧರಿಸಿದ್ದೇನೆ. ಅನೇಕ ಶರೀರಗಳಾಗಿರುವೆ. ನಾನು ಇದೇ ಮಣ್ಣಿನಲ್ಲಿ ಸೇರಿರುವೆ. ನಾನು ಮುಂದೆಯೂ ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾವಾಗ ಧರ್ಮದ ಅವನತಿಯಾಗುವುದೋ, ಯಾವಾಗ ಅಧರ್ಮದಲ್ಲಿ ಉನ್ನತಿಯಾಗುವುದೋ, ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಇದು ಪ್ರತಿ ಯುಗದಲ್ಲೂ ಆಗುತ್ತಲಿದೆ ಹಾಗೂ ಮುಂದೆಯೂ ಹಾಗೆಯೇ ಆಗುವುದು. ನಾನೇ ಅವಿನಾಶಿ ಪರಮಾತ್ಮನು, ನಾನೇ ಮತ್ಸ್ಯನೂ ಆಗಿದ್ದೆ ಹಾಗೂ ನಾನೇ ವಾಮನ ಅವತಾರವು, ನಾನೇ ಪರಶುರಾಮನು ಹಾಗೂ ನಾನೇ ರಾಮಚಂದ್ರನೂ ಆಗಿದ್ದೆ. ನಾನೇ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನು ಹಾಗೂ ನಾನೇ ಸರಸ್ವತಿ ಕಾಳಿ ಹಾಗೂ ಲಕ್ಷ್ಮಿಯೂ ಕೂಡ. ನಾನು ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ ಹಾಗೂ ನಪುಂಸಕನೂ ಅಲ್ಲ. ನಾನು ಶರೀರವೂ ಅಲ್ಲ, ಶರೀರದ ಅಂಗವೂ ಅಲ್ಲ. ನಾನೇ ಜ್ಞಾನವು, ನಾನೇ ಸೃಷ್ಟಿಯು, ಚೈತನ್ಯವೂ ಹೌದು ಹಾಗೂ ಪರಬ್ರಹ್ಮನೂ ಹೌದು. ನಾನೇ ಎಲ್ಲವೂ ಆಗಿರುವೆ ಹಾಗೂ ನಾನು ಏನೂ ಅಲ್ಲ. ಹೀಗೆಯೇ ಪ್ರತಿಯುಗದಲ್ಲಿಯೂ ಆಗಿದೆ ಹಾಗೂ ಮುಂದೆಯೂ ಹೀಗೆಯೇ ಆಗುತ್ತಲಿರುತ್ತದೆ. ಯಾವಾಗ ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಿಯೋ, ಸ್ವಯಂ ನೀನು ನಿನ್ನೊಂದಿಗೆ ಇರುವುದು ತಿಳಿಯುವುದು, ಆಗ ನೀನು ನನ್ನ ಹಾಗೆಯೇ ನಿನ್ನನ್ನೇ ಪರಮಾತ್ಮನ ರೂಪದಲ್ಲಿಯೇ ಕಾಣುವೆ. ಆದರೆ ಆ ಪಟ್ಟವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನನ್ನ ಮೇಲಿನ ಸಂಪೂರ್ಣ ಸಮರ್ಪಣೆ ಅನಿವಾರ್ಯವಾಗಿದೆ. ಸಮರ್ಪಣೆ ಎಂದರೇನು ಮಾಧವ? ಸಮರ್ಪಣೆ ಮನಸ್ಸಿನ ಅಂಥ ಸ್ಥಿತಿಯ ಹೆಸರು. ಯಾವಾಗ ಮನುಷ್ಯ ತನ್ನೆಲ್ಲ ಸಂಕಲ್ಪಗಳನ್ನು ತ್ಯಜಿಸುತ್ತಾನೋ, ತನಗಾಗಿ ಯಾವುದೇ ಪ್ರಕಾರದ ನಿರ್ಣಯ ಅಥವಾ ಪ್ರತಿಜ್ಞೆಯನ್ನು ಮಾಡುವುದಿಲ್ಲ,
ಯಾವ ಪ್ರಕಾರದ ಕಾರ್ಯವನ್ನು ಅವನಿಗೆ ಕೊಡಲಾಗುವುದೋ ಅದೇ ಪ್ರಕಾರದ ಕಾರ್ಯವನ್ನು ಮಾಡುತ್ತಾನೆ. ವಾಸ್ತವವಾಗಿ ಸಮರ್ಪಣೆ ಅರ್ಥವೇನೆಂದರೆ ತನ್ನನ್ನು ತಾನೇ, ತನ್ನ ಮನಸ್ಸನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಇಚ್ಛೆಯನ್ನು, ಆಶಯವನ್ನು ಹಾಗೂ ಭಾವನೆಯನ್ನು, ತನ್ನ ಸರ್ವಸ್ವವನ್ನು ಯಾರಿಗೋ ಅರ್ಪಣೆ ಮಾಡುವುದಾಗಿದೆ. ಹಾಗೂ ಅಂಥ ಸಮರ್ಪಣೆಯನ್ನು ಭಕ್ತಿ ಎನ್ನುತ್ತಾರೆ. ಪತ್ನಿಯ ಸಮರ್ಪಣೆ ಪತಿಗಾಗಿ ಇರುತ್ತದೆ, ಯೋಧನ ಸಮರ್ಪಣೆ ಸೇನಾಧಿಪತಿಗಾಗಿ ಇರುತ್ತದೆ, ಒಬ್ಬ ಶಿಷ್ಯನ ಹೃದಯದಲ್ಲಿ ಗುರು ಭಕ್ತಿ ಇರುತ್ತದೆ. ಇವೆಲ್ಲ ಭಕ್ತಿಗಳು ಒಂದೇ ಸಮವೇ? ಇವರೆಲ್ಲರಿಗೂ ದೇವರು ಪ್ರಾಪ್ತವಾಗುವನೆ? ಇಲ್ಲ ಪಾರ್ಥ, ಮನುಷ್ಯ ಯಾರಿಗಾಗಿ ಸಮರ್ಪಿತನಾಗಿರುವನೋ ಅವನ ಸ್ವರೂಪವಾಗಿಯೇ ಕಾಣತೊಡಗುತ್ತಾನೆ. ಅವನ ಮನಸ್ಸಿನಲ್ಲಿ ಯಾವುದೇ ಸಂದೇಹ, ಯಾವುದೇ ಪ್ರಶ್ನೆ ಜನ್ಮ ತಾಳುವುದಿಲ್ಲ. ಒಬ್ಬ ದುಷ್ಟನಿಗೆ ಮಾಡುವ ಸಮರ್ಪಣೆಯು ಆ ಮನುಷ್ಯನ ಕಾರ್ಯವನ್ನು ಭ್ರಷ್ಟಗೊಳಿಸುತ್ತದೆ. ಅಂಗರಾಜಕರ್ಣನು ಧರ್ಮವನ್ನು ತಿಳಿದಿದ್ದರೂ ಕೂಡ ದ್ಯೂತ ಸಭೆಯಲ್ಲಿ ಪಾಂಚಾಲಿಗೆ ನಿಂದನೆ ಮಾಡಿದ್ದನು. ಐದೈದು ಪುರುಷರೊಂದಿಗೆ ಸಂಬಂಧ ಬಿಟ್ಟುಕೊಂಡವಳನ್ನು ಅದಕ್ಕೆ ಕಾರಣ ಅಂಗರಾಜನಿಗೆ ಭ್ರಾತ ದುರ್ಯೋಧನನ ಬಗ್ಗೆ ಇರುವ ಸಮರ್ಪಣೆ. ಈ ಯುದ್ಧದಲ್ಲಿ ಅವನಿಗೆ ಯಾವ ಶಿಕ್ಷೆ ದೊರೆಯುವುದೋ ಅದು ಯಾವುದೇ ಜನ್ಮ ಅಥವಾ ಜಾತಿಗಾಗಿ ಅಲ್ಲ. ಆದರೆ ಒಬ್ಬ ದುಷ್ಟನ ಪ್ರತಿ ಅವನಿಗಿರುವ ಸಮರ್ಪಣೆಯ ಕಾರಣಕ್ಕೆ ಶಿಕ್ಷೆ ದೊರೆಯುವುದು. ಆದ್ದರಿಂದಲೇ ಹೇ ಧನಂಜಯ, ಸಮರ್ಪಣೆ ಉತ್ತಮರ ಪರವಾಗಿ ಇರುವುದು ಅವಶ್ಯಕ. ಅದರಿಂದಲೇ ಮನುಷ್ಯ ಉತ್ತಮನಾಗುತ್ತಾನೆ. ಕಬ್ಬಿಣದ ಸರಪಳಿಯಿಂದ ಅಪರಾಧಿಯನ್ನು ಕಟ್ಟಲಾಗುತ್ತದೆ, ಹಿತ್ತಾಳೆಯ ಸರಪಳಿಯಿಂದ ಮಂದಿರದ ದೀಪಸ್ತಂಭವನ್ನು ಕಟ್ಟಲಾಗುತ್ತದೆ, ಹಾಗೂ ಚಿನ್ನದ ಮಾಲೆಯನ್ನು ಆಭರಣವೆಂದು ಕೊರಳಲ್ಲಿ ಧರಿಸಲಾಗುತ್ತದೆ. ಪತಿಭಕ್ತಿ, ಸ್ವಾಮಿ ಭಕ್ತಿ, ಮಿತ್ರಭಕ್ತಿ, ಹೀಗೆ ಅನೇಕ ಭಕ್ತಿಗಳು ಇರುವವು ಪಾರ್ಥ. ಆದರೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಭಕ್ತಿಯು ಪರಮಾತ್ಮನ ಭಕ್ತಿಯಾಗಿರುತ್ತದೆ. ಪರಮಾತ್ಮನ ಭಕ್ತಿಗೆ ಸಾಂಖ್ಯ ಅಥವಾ ಕರ್ಮಯೋಗದೊಂದಿಗೆ ಏನು ಸಂಬಂಧವಿದೆ? ಸಾಂಖ್ಯ ಯೋಗದಿಂದ ಮನುಷ್ಯ ತನ್ನನ್ನು ಆತ್ಮಸ್ವರೂಪಿಯಾಗಿ ತಿಳಿದುಕೊಳ್ಳುತ್ತಾನೆ, ಕರ್ಮಯೋಗದಿಂದ ಅವನು ಜೀವನದ ಬಂಧನದಿಂದ ಕಳಚಿಕೊಳ್ಳುತ್ತಾನೆ. ಹಾಗೆಯೂ ಭಕ್ತಿಯ ಕಾರಣದಿಂದ ಮನುಷ್ಯನಿಗೆ ಪರಮಾತ್ಮನ ವಾಸ್ತವಿಕ ರೂಪದ ಜ್ಞಾನ ದೊರೆಯುತ್ತದೆ. ಪರಮಾತ್ಮನ ಜ್ಞಾನದಿಂದ ಮನುಷ್ಯನು ಜನ್ಮ ಮರಣದ ಚಕ್ರಗಳಿಂದ ಕಳಚಿಕೊಂಡು ಸಚ್ಚಿದಾನಂದ ಸ್ವರೂಪವನ್ನು ಪ್ರಾಪ್ತಿ ಹೊಂದುತ್ತಾನೆ. ಪರಮಾತ್ಮನಲ್ಲಿ ಒಂದಾಗಿ ಸ್ವಯಂ ಪರಮಾತ್ಮನಾಗುತ್ತಾನೆ. ಹೇಗೆ ನೀರಿನ ಚಿಕ್ಕ ಹನಿಯೂ ಕೂಡ ಸಾಗರವನ್ನು ಸೇರಿದಾಗ ಸ್ವಯಂ ಸಾಗರವೇ ಆಗುವುದೋ ಹಾಗೆ. ಅರ್ಥಾತ್ ಈ ಶರೀರಕ್ಕೆ ಯಾವುದೇ ಮಹತ್ವವೇ ಇಲ್ಲವೇ ಮಾಧವ? ಅವಶ್ಯವಾಗಿ ಮಹತ್ವವಿದೆ ಪಾರ್ಥ. ಶರೀರದ ಮಾಧ್ಯಮದಿಂದಲೇ ಮನುಷ್ಯನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಮೃತ್ಯು ಹಾಗೂ ಹೊಸ ಜನ್ಮದ ಮಧ್ಯದ ಸಮಯದಲ್ಲಿ ಆತ್ಮಜ್ಞಾನದಲ್ಲಿ ವೃದ್ಧಿಯಾಗಲಾರದು. ಈ ಜನ್ಮದಲ್ಲಿ ದೊರೆತ ಅನುಭವ, ಜ್ಞಾನ, ಚಿಂತನೆ ಹಾಗೂ ಅಭ್ಯಾಸವನ್ನು ತೆಗೆದುಕೊಂಡೇ ಆತ್ಮವು ಹೊಸ ಶರೀರವನ್ನು ಪಡೆಯುತ್ತದೆ. ಆತ್ಮದ ಪ್ರಗತಿ ಹಾಗೂ ಅಧೋಗತಿ ಶರೀರದಲ್ಲಿದ್ದರೆ ಮಾತ್ರ ಸಂಭವವಾಗುವುದು. ಆದರೆ ಮಾಧವ, ಇಲ್ಲಿ ಉಪಸ್ಥಿತರಿರುವ ವ್ಯಕ್ತಿಗಳ ವಧೆ ಮಾಡಿ ನಾವು ಅವರು ಉದ್ಧಾರವಾಗುವ ಸಂಭವವನ್ನು ನಾಶ ಮಾಡಿದಂತಾಗುವುದಿಲ್ಲವೇ?
ನಿನ್ನ ಶತ್ರುಗಳು ಧರ್ಮದ ಮಿತಿಯನ್ನು ಮೀರಿಬಿಟ್ಟಿರುವರು ಪಾರ್ಥ. ಅಧರ್ಮವೇ ಅವರ ಸ್ವಭಾವವಾಗಿ ಹೋಗಿದೆ. ಅವರ ಉದ್ಧಾರ ಇನ್ನು ಅಸಂಭವ. ಅಪರಾಧಿಗೆ ಒಂದು ಮಿತಿಯವರೆಗೆ ಮಾತ್ರ ಉದ್ಧಾರದ ಅವಕಾಶವನ್ನು ಕೊಡಬಹುದು. ನಾನು ಶಿಶುಪಾಲನ 99 ಅಪರಾಧಗಳನ್ನು ಕ್ಷಮಿಸಿದ್ದೆ, ಆದರೆ 100 ಅಪರಾಧಗಳ ನಂತರ ಅವನಿಗೆ ಶಿಕ್ಷೆ ಕೊಡುವುದು ಅವಶ್ಯವಾಗಿತ್ತು. ಅಪರಾಧಿಗೆ ಒಂದು ವೇಳೆ ಅಪರಾಧ ಮಾಡಲು ಬಿಟ್ಟರೆ ಅವನು ಹೆಚ್ಚು ಹೆಚ್ಚು ಪತನಗೊಳ್ಳುತ್ತಾ ಹೋಗುತ್ತಾನೆ. ಅವನು ಅಧರ್ಮ ಮಾಡದಂತೆ ತಡೆಯುವುದರಲ್ಲಿಯೇ ಕರುಣೆ ಇದೆ ಪಾರ್ಥ. ಈ ಆತ್ಮಗಳು ಸಾಯುವುದಿಲ್ಲ. ಅಧರ್ಮದಿಂದ ಭ್ರಷ್ಟವಾದ ಈ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತವೆ, ಹಾಗೂ ಆ ಶರೀರದಲ್ಲಿ ಅವರ ಪ್ರಗತಿಯ ಸಾಧ್ಯತೆ ಹೆಚ್ಚಾಗಿರುವುದು. ಈ ಚಿಂತನೆಯಿಂದ ನೀನು ಯುದ್ಧ ಮಾಡಿದರೆ ಅದೇ ಯೋಗ್ಯವಾದುದು. ಮನುಷ್ಯನ ಶರೀರ ಅವನ ಸಂಪತ್ತೂ ಹೌದು, ಹಾಗೂ ಮಿತಿಯೂ ಹೌದು. ಧರ್ಮ ಮಾರ್ಗದಲ್ಲಿ ಪ್ರಯಾಣ ಬೆಳೆಸುವ ಮನುಷ್ಯನು ತನ್ನ ಶರೀರವನ್ನು ಶುದ್ಧಗೊಳಿಸಿಕೊಳ್ಳುತ್ತಾನೆ, ಹಾಗೂ ಆ ಮೂಲಕ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಇದನ್ನೇ ಕ್ಷೇತ್ರ ಕ್ಷೇತ್ರಜ್ಞ ಸಂಬಂಧವೆಂದು ಕರೆಯಲಾಗಿದೆ. ನನಗೆ ಇದರ ಅರ್ಥ ತಿಳಿಯಲಿಲ್ಲ ಮಾಧವ. ಯಾವಾಗ ಮನುಷ್ಯನಿಗೆ ತಿಳಿಯುವುದು ತನ್ನ ಶರೀರವು ಭೂಮಿಯ ಒಂದು ಭಾಗ ಎಂದು, ಅರ್ಥಾತ್ ಕ್ಷೇತ್ರವೆಂದು, ಹಾಗೂ ಆ ಶರೀರದಲ್ಲಿ ವಾಸಿಸುವವನು ಆ ಶರೀರವನ್ನು ತಿಳಿಯುವವನು ಅರ್ಥಾತ್ ಕ್ಷೇತ್ರಜ್ಞನಾಗುತ್ತಾನೆ, ಆಗ ಅವನು ಆ ಶರೀರದ ಮೂಲಕ ತನ್ನ ಪ್ರಗತಿಯನ್ನು ಸಾಧಿಸುತ್ತಾನೆ. ಆತ್ಮವು ಶರೀರದಲ್ಲಿದ್ದುಕೊಂಡು 3 ಗುಣಗಳ ಸಮತೋಲನ ಮಾಡುತ್ತದೆ. ತಮಸ್ಸನ್ನು ಕಡಿಮೆ ಮಾಡಿ ಸತ್ವವನ್ನು ಹೆಚ್ಚಿಸಿಕೊಳ್ಳುವ ಉಪಾಯ ಹುಡುಕುತ್ತದೆ, ಹಾಗೂ ಭಗವಂತನ ಭಕ್ತಿಯ ಮೂಲಕ ಆ ಪರಮಾತ್ಮನೊಂದಿಗೆ ಐಕ್ಯವಾಗುತ್ತದೆ. ಇದನ್ನು ಹೇಗೆ ಮಾಡಲಾಗುವುದು ಮಾಧವ? ಸಮರ್ಪಣೆಯೇ ಭಕ್ತಿಯಲ್ಲವೇ? ಅಲ್ಲ ಪಾರ್ಥ, ಸಮರ್ಪಣೆಯು ಭಕ್ತಿಯ ಪ್ರಥಮ ಚರಣವಷ್ಟೇ. ವಾಸ್ತವದಲ್ಲಿ ಭಕ್ತಿ ಯಾವುದೇ ಕಾರ್ಯದ ಹೆಸರಲ್ಲ, ಅದು ಕೇವಲ ಮನಸ್ಥಿತಿಯ ಹೆಸರು ಮಾತ್ರ. ಅವಶ್ಯವಾಗಿ ಮನುಷ್ಯನು ಜಪ ತಪ ಯಜ್ಞ ಯಾಗ ಯಮ ನಿಯಮ ಯೋಗ ಹಾಗೂ ಸ್ವಯಂ ಅಧ್ಯಯನದ ಮೂಲಕ ಅಂತರಂಗವನ್ನು ಶುದ್ಧಿಗೊಳಿಸಿಕೊಳ್ಳಬೇಕು, ಹಾಗೂ ಪರಮಾತ್ಮನ ಪ್ರತಿ ಸಮರ್ಪಿತನಾಗಿರಬೇಕು. ಮನುಷ್ಯ ತನ್ನ ಎಲ್ಲ ಕಾರ್ಯಗಳ ಫಲಗಳು, ತನ್ನ ಜೀವನದ ಪ್ರತಿಯೊಂದು ಉಸಿರನ್ನು ಪರಮಾತ್ಮನಿಗೆ ಸಮರ್ಪಿಸುತ್ತಲಿರಬೇಕು. ಭಕ್ತಿ ಕೇವಲ ಮನದ ಸ್ಥಿತಿಯಾದರೆ ಜಪ ತಪ ಇತ್ಯಾದಿಗಳ ಮಹತ್ವವೇನಿದೆ ಮಾಧವ? ಹೇಗೆ ಇಂದು ಶುದ್ಧ ಮಾಡಿದ ಪಾತ್ರೆಯು ನಾಳೆ ಮತ್ತೆ ಕೊಳೆಯಾಗುವುದು, ಹಾಗೆಯೇ ಮನುಷ್ಯನ ಮನಸ್ಸು ಮತ್ತೆ ಮತ್ತೆ ಪರಮಾತ್ಮನಿಂದ ದೂರವಾಗುತ್ತದೆ. ಆದ್ದರಿಂದಲೇ ಅವಶ್ಯವಾಗಿ ಜಪ ತಪ ಸ್ವಯಂ ಅಧ್ಯಯನ ಇತ್ಯಾದಿಗಳ ಮೂಲಕ ತನಗೆ ತಾನೇ ಇದನ್ನು ನೆನಪಿಸಿಕೊಳ್ಳುತ್ತಿರಬೇಕು, ತನ್ನ ಜೀವನ ಪರಮಾತ್ಮನಿಗೆ ಸಮರ್ಪಿತವಾಗಿದೆ ಎನ್ನುವುದು. ಯಾವ ತಟದಲ್ಲಿ ಮುಳುಗೇಳಬೇಕೋ ಅದಕ್ಕೆ ಮಹತ್ವವಿಲ್ಲ, ಮಹತ್ವವಿರುವುದು ಮುಳುಗೇಳುವುದಕ್ಕೆ. ಭಕ್ತಿಯೋಗಕ್ಕೆ ಒಂದೇ ಸಾರವಿದೆ ಪಾರ್ಥ, ಮನುಷ್ಯ ತನ್ನ ಜೀವನವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಪರಮಾತ್ಮನ ಭಕ್ತಿಯಲ್ಲಿರುವುದು, ಹಾಗೂ ಸತ್ವಗುಣದಿಂದ ಕೂಡಿದ ಸಂಪತ್ತನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು. ಸತ್ವಗುಣ ಸಂಪತ್ತು ಎಂದು ಯಾವುದಕ್ಕೆ ಹೇಳುತ್ತಾರೆ ಮಾಧವ? ಅಹಿಂಸಾ ಸತ್ಯಂ ಕ್ರೋಧ ತ್ಯಾಗ ಶಾಂತಿರ ಪೈಶುನಂ ದಯಾಭೂತೇಶ್ವ ಲೋಲುಪ್ತ್ವಂ ಮಾರ್ದವಂ ಹ್ರೀರ ಚಾಪಲಂ ತೇಜಃ ಕ್ಷಮಾ ಧೃತಿ ಶೌಚಮ ದ್ರೋಹೋ ನಾತಿ ಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ.
ಯಾವುದೇ ಕಾರಣವಿಲ್ಲದೆ ಸ್ವಾರ್ಥಕ್ಕಾಗಿ ಹಿಂಸೆ ಮಾಡುವುದು ಅಧರ್ಮವಾಗುವುದು ಪಾರ್ಥ? ವಾಸ್ತವವಾಗಿ ಅಹಿಂಸೆಯೇ ಪರಮಧರ್ಮ, ಹಾಗೂ ಅದರೊಂದಿಗೆ ಸತ್ಯ, ಕ್ರೋಧ ಮಾಡದೇ ಇರುವುದು ತ್ಯಾಗ, ಮನದ ಶಾಂತಿ, ನಿಂದನೆ ಮಾಡದೇ ಇರುವುದು ದಯಾಭಾವ, ಸುಖದೆಡೆಗೆ ಆಕರ್ಷಿತನಾಗದೇ ಇರುವುದು ಯಾವುದೇ ಕಾರಣವಿಲ್ಲದೆ ಯಾವುದೇ ಕಾರ್ಯ ಮಾಡದೇ ಇರುವುದು ವೇಗ, ಕ್ಷಮೆ, ತಾಳ್ಮೆ, ಈ ಶರೀರದ ಶುದ್ಧತೆ, ಧರ್ಮದ್ರೋಹ ಮಾಡದೇ ಇರುವುದು ಹಾಗೂ ಅಹಂಕಾರ ಮಾಡದೇ ಇರುವುದು, ಇವೆಲ್ಲ ಗುಣಗಳನ್ನು ಸತ್ವಗುಣ ಸಂಪತ್ತು ಅಥವಾ ದೈವಿ ಸಂಪತ್ತು ಎನ್ನಲಾಗುವುದು. ಇವುಗಳಿಂದಾಗಿಯೇ ಮನುಷ್ಯ ಪರಮಾತ್ಮನ ಅರ್ಥಾತ್ ನನ್ನ ಭಕ್ತಿ ಮಾಡುತ್ತಾನೆ, ಜೀವನದ ಕರ್ತವ್ಯಗಳ ಪಾಲನೆ ಮಾಡುತ್ತಾ ಧರ್ಮದ ಸ್ಥಾಪನೆ ಮಾಡುತ್ತಾನೆ ಹಾಗೂ ಕರ್ಮಫಲದ ಅಪೇಕ್ಷೆಯನ್ನು ತ್ಯಜಿಸಿ ಜೀವನ ಮಾಡುತ್ತಾನೆ. ಅಂಥವರಿಗೆ ನಾನು ನಿಸ್ಸಂದೇಹವಾಗಿ ಈ ಜನ್ಮದಲ್ಲಿ ಸಂತೋಷ ನೀಡುತ್ತೇನೆ ಹಾಗೂ ಮೃತ್ಯುವಿನ ನಂತರ ನನ್ನ ಅಂತರಂಗದಲ್ಲಿ ಸ್ಥಾನ ನೀಡುತ್ತೇನೆ. ನಿಮ್ಮ ರೂಪ ಹೇಗಿದೆ ಮಾಧವ? ಸಾಂಖ್ಯ ಯೋಗದ ಮಾಧ್ಯಮದಿಂದ ನಾನು ತಿಳಿದುಕೊಂಡೆ ನಾನು ಒಂದು ಆತ್ಮವೆಂದು, ಅಮರನೆಂದು. ಹಾಗೂ ಈ ನಶ್ವರ ಶರೀರದಲ್ಲಿ ಕೇವಲ ಕೆಲ ಸಮಯದವರೆಗೆ ವಾಸಿಸುವೆಯೆಂದು ಕರ್ಮಯೋಗದ ಮಾಧ್ಯಮದಿಂದ ನಾನು ತಿಳಿದುಕೊಂಡೆ. ಯಾರು ಫಲದ ಅಪೇಕ್ಷೆಯನ್ನು ತ್ಯಜಿಸಿ ಕೇವಲ ಕರ್ಮ ಮಾಡುತ್ತಾನೋ ಅವನಿಗೆ ಜೀವನದಲ್ಲಿ ಶಾಂತಿ ಹಾಗೂ ಸಫಲತೆ ಪ್ರಾಪ್ತವಾಗುತ್ತದೆ ಎಂದು. ಭಕ್ತಿ ಯೋಗದ ಮಾಧ್ಯಮದಿಂದ ನಾನು ನಿಮ್ಮ ಪ್ರತಿ ಸಮರ್ಪಣೆಯ ಮಹತ್ವ ತಿಳಿದುಕೊಂಡೆ. ಆದರೆ ಮಾಧವ, ನೀವು ಹೇಳಿದ್ದೀರಿ ಇಲ್ಲಿ ಎಲ್ಲೆಲ್ಲೂ ಮನುಷ್ಯನಲ್ಲ ಕೇವಲ ಪರಮಾತ್ಮನಿರುವನೆಂದು. ಆದರೆ ಈಗಲೂ ನನಗೆ ಇಲ್ಲಿ ಕೇವಲ ಮನುಷ್ಯರು ಕಾಣುತ್ತಿರುವರು, ಕೇವಲ ಮನುಷ್ಯರು ಮಾಧವ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ. ನಾನು ನಿಮ್ಮ ವಾಸ್ತವಿಕ ರೂಪದ ದರ್ಶನ ಮಾಡ ಬಯಸುತ್ತೇನೆ ಮಾಧವ. ನಿಮ್ಮ ಶಕ್ತಿ, ನಿಮ್ಮ ಜ್ಞಾನ, ವೇಗ ಹಾಗೂ ಐಶ್ವರ್ಯಗಳಿಂದ ಕೂಡಿದ ಪರಮಾತ್ಮನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ನೋಡ ಬಯಸುತ್ತೇನೆ ಮಾಧವ. ನನಗೆ ನಿಮ್ಮ ಅವಿನಾಶಿ ಸ್ವರೂಪದ ದರ್ಶನ ನೀಡಿ ಮಾಧವ. ನನ್ನ ಎಲ್ಲ ಸಂದೇಹಗಳನ್ನು ನಾಶ ಮಾಡಿ. ನನಗೆ ದರ್ಶನ ಕರುಣಿಸಿ ಮಾಧವ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ. ಯೋಗದಿಂದ ಕರ್ಮಯೋಗ, ಕರ್ಮಯೋಗದಿಂದ ಭಕ್ತಿಯೋಗ, ಹಾಗೂ ಭಕ್ತಿಯೋಗದಿಂದ ಜ್ಞಾನದ ಪ್ರಾಪ್ತಿಯಾಗುತ್ತದೆ. ನನ್ನ ವಿಶ್ವರೂಪ ದರ್ಶನವನ್ನು ಮಾಡುವುದೇ ವಾಸ್ತವಿಕವಾದ ಜ್ಞಾನವು ಅರ್ಜುನ. ಇದೇ ಒಂದು ಜ್ಞಾನವು ವಿಶ್ವದಲ್ಲಿ ಎಲ್ಲ ಜ್ಞಾನ ಹಾಗೂ ವಿಜ್ಞಾನಗಳ ಆಧಾರವಾಗಿದೆ. ಇದೇ ಜ್ಞಾನವು
ಮುಕ್ತಿಯನ್ನು ದೊರಕಿಸಿಕೊಡುತ್ತದೆ. ದೇವತೆಗಳಿಗೂ ಯಾವ ದರ್ಶನ ಸುಲಭವಾಗಿ ಪ್ರಾಪ್ತವಾಗುವುದಿಲ್ಲವೋ ಅಂತಹ ವಾಸ್ತವಿಕ ರೂಪವನ್ನು ನಿನಗೆ ತೋರುತ್ತಿರುವೆನು ಅರ್ಜುನ. ನಾನೇ ಈ ಪೃಥ್ವಿಯ ಕಣ ಕಣದಲ್ಲೂ ವಾಸವಾಗಿರುವೆ. ಹಾಗೂ ಈ ಪೃಥ್ವಿ, ಸೂರ್ಯ, ಚಂದ್ರ, ನಕ್ಷತ್ರ ಹಾಗೂ ತಾರಾಮಂಡಲಗಳು ನನ್ನೊಳಗೆ ವಾಸ ಮಾಡುತ್ತವೆ. ನಾನೇ ಸತ್ಯ, ನಾನೇ ಸಂಪೂರ್ಣ, ನಾನೇ ಜೀವ, ನಾನೇ ಶಿವ. ಅಕ್ಷರದಲ್ಲಿ ಆಕಾರ ನಾನು, ವೇದಗಳಲ್ಲಿ ಸಾಮವೇದ ನಾನು, ದೇವರಲ್ಲಿ ಇಂದ್ರ ನಾನು, ಪ್ರಾಣಿಗಳಲ್ಲಿ ಚೇತನ ನಾನು, ಯಕ್ಷರಲ್ಲಿ ಕುಬೇರ ನಾನು, ರುದ್ರರಲ್ಲಿ ಶಂಕರ ನಾನು, ವಸುಗಳಲ್ಲಿ ಅಗ್ನಿ ನಾನು, ಪರ್ವತಗಳಲ್ಲಿ ಸುಮೇರು ನಾನು, ಹಾಗೂ ಋಷಿಗಳಲ್ಲಿ ಭೃಗು ನಾನು, ಧ್ವನಿಗಳಲ್ಲಿ ಓಂಕಾರ ನಾನು, ಯಜ್ಞಗಳಲ್ಲಿ ಜಪ ನಾನು, ಹಾಗೂ ವೃಕ್ಷಗಳಲ್ಲಿ ಪವಿತ್ರ ಅಶ್ವತ್ಥ ವೃಕ್ಷ ನಾನು. ಬುದ್ಧಿಯಲ್ಲಿ ಸ್ಮೃತಿ, ವಿವೇಕ, ಸಹನೆ ಹಾಗೂ ಕ್ಷಮೆ ಎಲ್ಲವೂ ನಾನೇ. ಕೀರ್ತಿಯು ನಾನೇ. ಗಂಧರ್ವರಲ್ಲಿ ಚಿತ್ರರಥ ನಾನೇ. ದೇವಋಷಿಗಳಲ್ಲಿ ನಾರದ ನಾನು, ಹಾಗೂ ಮುನಿಗಳಲ್ಲಿ ಕಪಿಲ, ಅಶ್ವಗಳಲ್ಲಿ ಉಚ್ಚೈಶ್ರವ, ಗಜಗಳಲ್ಲಿ ಐರಾವತ, ಹಾಗೂ ಪಶುಗಳಲ್ಲಿ ಸಿಂಹ ನಾನು, ಪಕ್ಷಿಗಳಲ್ಲಿ ಗರುಡ, ಮನುಷ್ಯರಲ್ಲಿ ರಾಜ ನಾನು, ಶಸ್ತ್ರಗಳಲ್ಲಿ ವಜ್ರ ನಾನು, ಹಸುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ ನಾನು, ಶೇಷನಾಗ ನಾನು, ಯಮರಾಜ ನಾನು, ವರುಣ ದೇವ ನಾನು, ಹಾಗೂ ವಾಯು ಕೂಡ ನಾನು. ಭಗವಂತ ರಾಮ ನಾನು, ಪವಿತ್ರ ಗಂಗೆ ನಾನು, ಸೃಷ್ಟಿಯಲ್ಲಿ ಆದಿ ಮಧ್ಯ ಹಾಗೂ ಅಂತ್ಯವೂ ನಾನೇ. ಬ್ರಹ್ಮವಿದ್ಯೆ ನಾನು, ಮಹಾಕಾಲ ನಾನು, ಹಾಗೂ ಬ್ರಹ್ಮನೂ ನಾನೇ. ಪರಿಣಾಮ, ವಿಜಯ, ಸತ್ವ, ನಿರ್ಣಯ ನಾನು. ಶಿಕ್ಷೆ, ಶಕ್ತಿ, ನೀತಿ, ಮೌನ ಹಾಗೂ ತತ್ವಜ್ಞಾನವೂ ನಾನೇ. ವಾಸುದೇವ ನಾನು, ಅರ್ಜುನ ನಾನು, ವೇದ ವ್ಯಾಸ ನಾನು, ಅಂಥದ್ದೇನೂ ಇಲ್ಲ, ಯಾವುದು ನಾನಲ್ಲವೋ. ಅಂಥ ಯಾವುದೇ ಸ್ಥಳವಿಲ್ಲ ಎಲ್ಲಿ ನಾನಿಲ್ಲವೋ. ನಾನೇ ಸಮಯವೂ ಹೌದು, ನಾನೇ ಜೀವನ ಹಾಗೂ ಮೃತ್ಯುವೂ ಹೌದು ಅರ್ಜುನ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮನುಷ್ಯರ ಮೃತ್ಯುವಾಗಿ ನಿಂತಿರುವೆ ನಾನು. ನೀನೊಂದು ವೇಳೆ ಶಸ್ತ್ರವನ್ನು ಎತ್ತದಿದ್ದರೂ ನಾನು ಇವರೆಲ್ಲರ ವಧೆ ಮಾಡುತ್ತೇನೆ ಅರ್ಜುನ. ಹಾಗಾಗಿ ಮೋಹವನ್ನು ತ್ಯಜಿಸು ಹಾಗೂ ನಿನ್ನ ಕರ್ತವ್ಯವನ್ನು ನೋಡು. ಧರ್ಮದ ಭಾರವನ್ನು ಹೊತ್ತುಕೋ. ಗಾಂಡೀವ ಎತ್ತಿ ಶರಹೂಡಲು ಸಿದ್ಧನಾಗು. ಯುದ್ಧ ಮಾಡು ಅರ್ಜುನ, ಯುದ್ಧ ಮಾಡು. ಹೇ ಮಾಧವ, ಹೇ ಮಧುಸೂದನ, ಇಂದು ನನ್ನ ಎಲ್ಲ ಸಂದೇಹಗಳು ನಾಶವಾದವು. ದಯಮಾಡಿ ನಿಮ್ಮ ಮನುಷ್ಯ ರೂಪದಲ್ಲಿ ದರ್ಶನ ನೀಡಿ. ನಾನು ನಿಮ್ಮ ಪ್ರತಿ ಆದೇಶವನ್ನು ಪಾಲಿಸುತ್ತೇನೆ. ಕರಿಷ್ಯೆ ವಚನಂ ತವ. ಪುರುಷೋತ್ತಮ ಸಭೆ ಸಾಕ್ಷಿ ಮನುಷ್ಯ ಕಾಂಡಿ ಬಧಾರಿ ಶಕ್ತಿಮಾನ ಕೀರ್ತಿಮಾನ.
ओजस्य बलवीर्यं श्वेतवाहनगुणावेश महाबाहो अर्जुनः।